ಎಲ್ಲಾ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್. ತಮ್ಮೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಇವತ್ತಿನ ಕ್ಲಾಸಲ್ಲಿ ಟೈಮ್ ಆ್ಯಂಡ್ ವರ್ಕ್ ಟಾಪಿಕ್ಕಲ್ಲಿ, ಅದರಲ್ಲೂ ಇಂಡಿವಿಜುವಲ್ ಪರ್ಸನ್ಸ್ನ ನಂಬರ್ ಆಫ್ ಡೇಸ್, ವೈಯಕ್ತಿಕ ವ್ಯಕ್ತಿಗಳ ಹೆಸರು ಮತ್ತು ಅವರ ದಿನಗಳ ಸಂಖ್ಯೆ ಕೊಟ್ಟಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು ಸಿಂಪಲ್ ಮೆಥಡಲ್ಲಿ ಅಂತ ಹೇಳ್ಕೊಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದು ಟೈಮ್ ಆ್ಯಂಡ್ ವರ್ಕ್ನ 5th ವಿಡಿಯೋ. ಅದರಲ್ಲಿ 3 ಚೈನ್ ರೂಲಿಗೆ ಸಂಬಂಧಪಟ್ಟಂತೆ ಹೇಳ್ಕೊಟ್ಟಿದ್ದೀನಿ, ಇನ್ನೊಂದು ಇಂಡಿವಿಜುವಲ್ ಪರ್ಸನ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಅವನ್ನ ಯಾರು ನೋಡಿಲ್ಲೋ ನಮ್ಮ ಅಕಾಡೆಮಿಯ ಪ್ಲೇಲಿಸ್ಟಲ್ಲಿ ಎಲ್ಲ ಮೆಂಟಲ್ ಎಬಿಲಿಟಿ ವಿಡಿಯೋ ಸಿಗುತ್ತೆ, ಅವನ್ನ ದಯವಿಟ್ಟು ವಾಚ್ ಮಾಡ್ತಾ ಬನ್ನಿ. ಸೊ ಹಾಗಾದರೆ ನೋಡ್ರಿ, ನಮ್ಮ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಟಾಪಿಕ್ನ ಡೀಟೇಲ್ ನಿಮಗೆ ಕ್ಲಾಸಸ್ನ ಕೊಡ್ತಾ ಬರ್ತೀವಿ. ಸೊ ನೀವು ಕೂಡ ಅದಕ್ಕೆ ತಕ್ಕಂತೆ ಸಪೋರ್ಟ್ ಮಾಡ್ತಾ ಬರಬೇಕು. ನೀವೇನು ಮಾಡಬೇಕಂದ್ರೆ, ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಪಡಿತಾ ಬನ್ನಿ. ನೋಡ್ರಿ, ಇದು ಇಂಡಿವಿಜುವಲ್ ಪರ್ಸನ್ಸ್ ಅಂದರೆ 3 ಜನ ವ್ಯಕ್ತಿಗಳು. ಕಳೆದ ವಿಡಿಯೋದಲ್ಲಿ 2 ಜನ ವ್ಯಕ್ತಿಗಳು ಎ ಮತ್ತು ಬಿ ಕೊಟ್ಟರೆ, ಅಥವಾ ಪಿ ಮತ್ತು ಕ್ಯೂ ಕೊಟ್ಟರೆ, ಎಕ್ಸ್ ಮತ್ತು ವೈ ಕೊಟ್ಟರೆ, ರಮೇಶ್ ಗಿರೀಶ್ ಅಂತ ಕೊಟ್ಟರೆ ಯಾವ ರೀತಿ ಮಾಡೋದಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಎ ಬಿ ಸಿ ಅಂತ 3 ಜನ ವ್ಯಕ್ತಿಗಳ ಹೆಸರು ಮತ್ತು ಅವರು ಕೆಲಸ ಮಾಡಲಿಕ್ಕೆ ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ ಕೊಡ್ಬೋದು, ಅಥವಾ ಎಕ್ಸ್ ವೈ ಝಡ್ ಅಂತ 3 ಜನ ಹೆಸರು ಕೊಡ್ಬೋದು, ಅಥವಾ ಪಿ ಕ್ಯೂ ಆರ್ ಅಂತ ಆದರೂ ಕೊಡ್ಬೋದು, ಅಥವಾ ಭರತ್, ಅರುಣ್, ಚಂದ್ರ ಅಂತ ಕೊಡ್ಬೋದು, ಅನಿತಾ, ಸುನೀತಾ, ಗೀತಾ ಅಂತ ಕೊಡ್ಬೋದು. ಈ ಥರ 3 ಜನ ಹೆಸರುಗಳು ಮತ್ತು ಅವರು ಕೆಲಸ ಮಾಡಲಿಕ್ಕೆ ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ, ನಂಬರ್ ಆಫ್ ಡೇಸ್ ಕೊಟ್ಟಾಗ ಯಾವ ರೀತಿ ಸಿಂಪಲಾಗಿ ಸಾಲ್ವ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ನಾನು. ಸೊ ಹಾಗಾದ್ರೆ ಫಸ್ಟ್ ಕ್ವಶನ್ ನೋಡ್ತಾ ಬರೋಣ. ಈ ರೀತಿ ಮೊದಲನೇ ಪ್ರಶ್ನೆ ಇದೆ ನೋಡ್ರಿ, ಒಂದು ಕೆಲಸವನ್ನು ಎ ಯು 9 ದಿನದಲ್ಲಿ ಮಾಡಿದರೆ, ಅದೇ ಕೆಲಸವನ್ನು ಬಿ ಯು 6 ದಿನದಲ್ಲಿ ಮಾಡಿದರೆ, ಅದೇ ಕೆಲಸವನ್ನು ಸಿ ಯು 3 ದಿನದಲ್ಲಿ ಮಾಡಿದರೆ, ಎ ಬಿ ಮತ್ತು ಸಿ ಒಟ್ಟು ಸೇರಿ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸುತ್ತಾರೆ ಅಂತಿದೆ. ಸೊ ಎ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 9 ಡೇಸ್, ಬಿ ಕ್ಯಾನ್ ಡೂ ದ ಸೇಮ್ ವರ್ಕ್ ಇನ್ 6 ಡೇಸ್, ಆ್ಯಂಡ್ ಸಿ ಕ್ಯಾನ್ ಡೂ ದ ಸೇಮ್ ವರ್ಕ್ ಇನ್ 3 ಡೇಸ್. ಇನ್ ಹೌ ಮೆನಿ ಡೇಸ್ ಎ ಬಿ ಆ್ಯಂಡ್ ಸಿ ಟುಗೆದರ್ ಕ್ಯಾನ್ ಡೂ ದ ಸೇಮ್ ಪೀಸ್ ಆಫ್ ವರ್ಕ್ ಅಂತ ಇದೆ. ನೋಡ್ರಿ, ಈ ಪ್ರಶ್ನೆಯಲ್ಲಿ 3 ಜನ ಇದ್ದಾರೆ. ಯಾರು? ಎ ಇದೆ, ಬಿ ಇದ್ದಾನೆ, ಮತ್ತು ಸಿ ಇದ್ದಾರೆ. ಆ 3 ಜನ ಒಂದು ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ತೆಗೆದುಕೊಳ್ತಾರೆ ಅಂತ ಕೊಡ್ತಾ ಇದ್ದಾನೆ. ಎ ಒಂದು ಕೆಲಸ ಮಾಡ್ತಾ ಹೋದ್ರೆ 9 ಡೇಸ್ ಬೇಕು, ಅದೇ ಕೆಲಸ ಬಿ ಮಾಡಿದರೆ 6 ಡೇಸ್ ಬೇಕು, ಅದೇ ಕೆಲಸವನ್ನು ಸಿ ಮಾಡಿದರೆ 3 ಡೇಸ್ ಬೇಕು. ಸಪ್ರೇಟಾಗಿ ಮಾಡ್ತಾ ಹೋದ್ರೆ ಒಬ್ಬ 9 ಡೇಸು, ಒಬ್ಬನ 6 ಡೇಸು, ಒಬ್ಬನ 3 ಡೇಸ್ ತಗಂತಾನೆ. ಬಟ್ 3 ಜನ ಒಟ್ಟಾಗಿ ಆ ಕೆಲಸ ಮಾಡಿದರೆ ಎಷ್ಟು ದಿನ ಬೇಕು ಅಂತ ಈ ಪ್ರಾಬ್ಲಮಲ್ಲಿ ಕಂಡುಹಿಡಿಬೇಕು ನಾವು. ಸೊ ನೋಡ್ರಿ, ಈ ಥರ 3 ಜನ ವ್ಯಕ್ತಿಗಳ ಹೆಸರು, ಅವರ ದಿನಗಳ ಸಂಖ್ಯೆ ಕೊಟ್ಟಾಗ ಯಾವ ರೀತಿ ಸಿಂಪಲ್ ಮಾಡ್ಬೋದು ಅಂದರೆ, ಫಸ್ಟ್ ನಾವೇನು ಬರೀತಾ ಬರೋಣ ಅಂದರೆ, ಎ ಒಬ್ಬನೇ ಆ ಕೆಲಸ ಮಾಡಲಿಕ್ಕೆ 9 ಡೇಸ್ ತಗೊಳ್ತಾನೆ, ಅದೇ ಕೆಲಸವನ್ನು ಬಿ ಮಾಡಲಿಕ್ಕೆ 6 ಡೇಸ್ ಬೇಕು, ಅದೇ ಕೆಲಸವನ್ನು ಸಿ ಮಾಡಲಿಕ್ಕೆ 3 ಡೇಸ್ ಬೇಕು. ಕಂಡುಹಿಡಿಯಕ್ಕಿಳಿರೋದು 3 ಜನ ಒಟ್ಟಾಗಿ ಆ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋಕೆ ಕೇಳಿದರು. ಎ ಕೊಟ್ಟು, ಬಿ ಕೊಟ್ಟು, ಸಿ ಕೊಟ್ಟು 3 ಜನ ಸೇರಿ ಆ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕಂತ ಕ್ಯಾಲ್ಕುಲೇಟ್ ಮಾಡಬೇಕು. ವೆರಿ ಸಿಂಪಲ್ ಮೆಥಡು, ಇದನ್ನು ಎಲ್ ಸಿ ಎಂ ತಗೊಂಡು ಸಾಲ್ವ್ ಮಾಡ್ತಾರೆ. ಬಟ್ ಭಾಳ ಜನಕ್ಕೆ ಎಲ್ ಸಿ ಎಂ ತಗೊಳ್ಳಿಕ್ಕೆ ಬರಲ್ಲ ಅಂತ ಉದ್ದೇಶದಿಂದ ವಿತೌಟ್ ಎಲ್ ಸಿ ಎಮ್ಮು ಡೈರೆಕ್ಟಾಗಿ ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ. ಪ್ರಶ್ನೆ ಯಾವ ಥರ ಇದ್ದಾಗಿ ಮೆಥಡ್ ಫಾಲೋ ಮಾಡಬೇಕಂದ್ರೆ, ಎ ಬಿ ಸಿ 3 ಜನರ ನಂಬರ್ ಆಫ್ ಡೇಸ್ ಕೊಟ್ಟು 3 ಜನ ಸೇರಿ ಆ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ಕೇಳಿದಾಗ ನೋಡ್ರಿ, ಫಸ್ಟ್ ಸ್ಟೆಪ್ ಏನು ಅಂದರೆ, ಏನ 9 ಡೇಸು, ಬಿನ 6 ಡೇಸು, ಸಿನ 3 ಡೇಸನ್ನು ಏನು ಮಾಡಬೇಕು, ನ್ಯೂಮರೇಟರ್ಲಿ 8 ಆಗಿ ಬರಿಬೇಕು, 9 ಇಂಟು 6 ಇಂಟು 3 ಅಂತ. ನೋಡ್ರಿ, ನೆಕ್ಸ್ಟ್ ಡಿನಾಮಿನೇಟ್ರಲ್ಲಿ ಏನು ಬರಿಬೇಕು ಅಂದರೆ, ನಾವು ಎ ಬಿ ಕೊಟ್ಟು ಎ ಪ್ಲಸ್ ಬಿ ಕಂಡುಹಿಡಿಬೇಕಂದ್ರೆ ಏನು ಮಾಡಿದ್ವಿ ಲಾಸ್ಟ್ ವಿಡಿಯೋ ನೋಡಿದರೆ ನೀವು, ಮೇಲೆ ಎರಡೂ ಸಂಖ್ಯೆನ ಇಂಟು ಮಾಡಿ ಕೆಳಗಡೆ ಡೈರೆಕ್ಟಾಗಿ ಪ್ಲಸ್ ಮಾಡ್ತಾ ಇದ್ವಿ. ಬಟ್ 3 ಜನ ವ್ಯಕ್ತಿಗಳು ಕೇಳಿದಾಗ ಸ್ಮಾಲ್ ಚೇಂಜಸ್ ಆಗುತ್ತೆ, ಡೈರೆಕ್ಟಾಗಿ ಅಡಿಷನ್ ಮಾಡೋಂಗಿಲ್ಲ. ಈ 9 6 3ನ 9 ಇಂಟು 6 ಇಂಟು 3 ಅಂತ ಬರ್ಕೊಂಡು ಡಿನಾಮಿನೇಟ್ರಲ್ಲಿ ಏನು ಮಾಡಬೇಕು ಅಂದರೆ, ಫಸ್ಟ್ ನಂಬರು ಸೆಕೆಂಡ್ ನಂಬರು ಅಂದರೆ ಎ 9 ಡೇಸು, ಬಿ 6 ಡೇಸು, ಇವೆರಡೂ ಮಲ್ಟಿಪ್ಲೈ ಮಾಡಿರಿ. 9 ಇಂಟು 6 ಅಂದರೆ 54 ಬರುತ್ತೆ, 54. ನೆಕ್ಸ್ಟು ಫಸ್ಟು ಸೆಕೆಂಡ್ ಆದಮೇಲೆ ಸೆಕೆಂಡ್ ನಂಬರು ಥರ್ಡ್ ನಂಬರ್ ಮಲ್ಟಿಪ್ಲೈ ಮಾಡಿರಿ. 6 ಇಂಟು 3 ಅಂದರೆ 18 ಬರುತ್ತೆ, 18 ಬರುತ್ತೆ.
ನೆಕ್ಸ್ಟ್ ಅದೇ ರೀತಿ ಫಸ್ಟು ಸೆಕೆಂಡ್ ಆಯಿತು, ಸೆಕೆಂಡು ತರ್ಡ್ ಆಯಿತು, ಇವಾಗ ತರ್ಡ್ ನಂಬರು ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿರಿ, 3 × 9 ಅಂದರೆ 27 ಆಗುತ್ತೆ. ಈ ಮೂರು ನಂಬರ್ಸ್ನ ಅಡಿಷನ್ ಮಾಡಬೇಕು. ಯಾವ ಥರ ಮಲ್ಟಿಪ್ಲೈ ಮಾಡಿದ್ರು ನೋಡ್ರಿ, ಫಸ್ಟ್ ನಂಬರು ಸೆಕೆಂಡ್ ನಂಬರು, 9 × 6 ಅಂದರೆ 54. ಸೆಕೆಂಡ್ ನಂಬರು ತರ್ಡ್ ನಂಬರು, 6 × 3 ಅಂದರೆ 18. ತರ್ಡ್ ನಂಬರು ಫಸ್ಟ್ ನಂಬರು, 3 × 9 ಅಂದರೆ 27. ಇವೆಲ್ಲ ನಂಬರ್ಸ್ನ ಅಡಿಷನ್ ಮಾಡಿರಿ, ಟೋಟಲ್ ಎಷ್ಟಾಗುತ್ತೆ ನೋಡಿರಿ, 4 + 8 = 12, 12 + 7 ಅಂದರೆ 19 9 ಕ್ಯಾರಿ 1. ಇಲ್ಲಿ 1 + 5 = 6, 6 + 1 = 7, 7 + 2 ಅಂದರೆ 9 ಆಗುತ್ತೆ, ಇದು 99 ಆಯಿತು. ಸೊ ನೋಡಿರಿ ಟೋಟಲ್ ಎಷ್ಟಾಗುತ್ತೆ ಅಂದರೆ 99 ಆಗುತ್ತೆ. ಇದನ್ನು ಕೆಳಗಡೆ ಬರ್ಕೊಳ್ರಿ. ನೆಕ್ಸ್ಟು ಕೆಳಗಿರೋ ನಂಬರಿಂದ ಮೇಲಿರೋ ನಂಬರ್ ಯಾವಾರ ಕ್ಯಾನ್ಸಲ್ ಆಗ್ತವ ನೋಡಿರಿ, ನೋಡ್ರಿ ಇಲ್ಲಿ ಕ್ಯಾನ್ಸಲ್ ಆಗ್ತಾವೆ. 9 ಮಗ್ಗಿಂದ 9 ಕ್ಯಾನ್ಸಲ್, ಇದು 9 ಕ್ಯಾನ್ಸಲ್. ಮತ್ತು 11 6 ಡಿವೈಡ್ ಆಗಲ್ಲ, ಈ 3 ಡಿವೈಡ್ ಆಗಲ್ಲ ಅಂದರೆ ಏನು ಮಾಡಬೇಕು ಅಂದರೆ, ಇವೆರಡು ಇಂಟು ಮಾಡಿರಿ, 6 × 3 6 × 3 ಅಂದರೆ 18 ಬರುತ್ತೆ. ಡಿವೈಡ್ ಬೈ ಡಿನಾಮಿನೇಟ್ರಲ್ಲಿ 11 ಇದೆ, 11 18 ಡಿವೈಡ್ ಮಾಡಿರಿ, 11 ಬರುತ್ತೆ ಕೋಷಂಟ್ ಭಾಗಲಬ್ಧ. 11 ಕ್ಯಾನ್ಸಲ್ ಆಗಿ ಶೇಷ 7 ಉಳಿಯುತ್ತೆ, 7 ಬರೀತೀನಿ. ಡಿವೈಸರ್ ಕೆಳಗಡೆ 11 ಇದೆ, 11 ಬರೀತೀನಿ. 1 × 7 / 11 ಡೇಸ್ ಆಗುತ್ತೆ, ಅದು ಮಿಕ್ಸ್ಡ್ ಫ್ರಾಕ್ಷನಲ್ಲಿ ಕೊಟ್ಟರೆ ಆಪ್ಷನ್ನ. ಬಟ್ ಇಲ್ಲಿ ಈ ಪ್ರಶ್ನೆಯಲ್ಲಿ ಕೊಟ್ಟಿರೋ ಆಪ್ಷನ್ನು ಡೆಸಿಮಲಲ್ಲಿ ಇದಾವೆ, ಪಾಯಿಂಟ್ ಸಮಥಿಂಗಲ್ಲಿ ಕೊಟ್ಟಿದ್ದಾನೆ ಆಪ್ಷನ್ಸ್ನ. ಸೊ ಹಾಗಾಗಿ ಏನು ಮಾಡ್ರಿ ಅಂದರೆ, ಸೊ ಈ ಮಿಕ್ಸ್ಡ್ ಫ್ರಾಕ್ಷನ್ ಬದಲಾಗಿ ನಾವು 11 18 ಕ್ಯಾನ್ಸಲ್ ಮಾಡ್ತಾ ಹೋದ್ರೆ ಈ ರೀತಿ ಹಾಕೊಂಡು ಡಿವೈಡ್ ಮಾಡಿರಿ, 11 7 ಉಳಿಯುತ್ತೆ, ಪಾಯಿಂಟ್ ಕಟ್ 0 ಇಳಿಸ್ಕೊಳ್ರಿ, 11 × 6 = 66, ಇನ್ನು 4 ಉಳಿಯುತ್ತೆ, 1.6 ಸಮಥಿಂಗ್ ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ, ಅದೇ ರೈಟ್ ಆನ್ಸರ್. ಮುಂದಕ್ಕೆ ಡಿವೈಡ್ ಮಾಡೋ ನೆಸೆಸಿಟಿ ಇಲ್ಲ. 1 ಬಂದಿದೆ ಅಂದರೆ 1 ಸಮಥಿಂಗ್ ಇರೋದು ಫಸ್ಟ್ ಆಪ್ಷನ್, ಬಿಟ್ಟರೆ ಯಾವುದ್ರಲ್ಲಿ ಇಲ್ಲ ಅಂದರೆ ಮೊದಲನೇ ಆಪ್ಷನ್ನೇ ರೈಟ್ ಆನ್ಸರ್ ಇದಕ್ಕೆ. ಸೊ ಬೇಕಾದ್ರೆ ಚೆಕ್ ಮಾಡಿರಿ, ಇಲ್ಲಿ ಪಾಯಿಂಟ್ ಕಟ್ಟರಿಂದ ಇನ್ನೊಂದು 0 ಇಳಿಸ್ಕೋಬೋದು, 11 × 3 = 33, ಇನ್ನೂ 7 ಉಳಿಯುತ್ತೆ, ಇದು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡಿರಿ, ಆನ್ಸರ್ ಎಷ್ಟು ಬರುತ್ತೆ ಅಂದರೆ 1.63 ಡೇಸ್ ಬೇಕು. ನೋಡ್ರಿ ಅರ್ಥ ಆಯ್ತಾ, ಎ ಒಬ್ಬನೇ 9 ಡೇಸಲ್ಲಿ ಮಾಡಿ, ಬಿ 6 ಡೇಸಲ್ಲಿ ಮಾಡಿ, ಸಿ 3 ಡೇಸಲ್ಲಿ ಮಾಡಿದರೆ ಮೂರು ಜನ ಸೇರಿ ಆ ಕೆಲಸ ಮಾಡ್ತಾ ಹೋದರೆ 1.63 ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ. ಕ್ಲಿಯರಾ ನೋಡ್ರಿ? ಸೇಮ್ ಸೆಕೆಂಡ್ ಕ್ವಶನ್ ಇದೆ, ಓದ್ತಾ ಬರ್ರಿ ಏನಿದೆ. ಒಂದು ವೇಳೆ XYZ-ನವರು ಕ್ರಮವಾಗಿ 10, 12, 15 ದಿನಗಳಲ್ಲಿ ಕೆಲಸ ಮುಗಿಸಬಲ್ಲರು, ನಂತರ XYZ-ನವರು ಒಟ್ಟಿಗೆ ಒಂದು ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ 3 ಜನ ಇದ್ದಾರೆ ಈ ಪ್ರಶ್ನೆಯಲ್ಲಿ. ನೀಟಾಗಿ ಕ್ವಶನ್ ನೋಡ್ಕೋಬೇಕು, ಯಾವ ಟೈಪ್ ಕ್ವಶನ್ ಇದೆ ಅಂದರೆ, ಎಕ್ಸ್ ಒಬ್ಬನೇ ಒಂದು ಕೆಲಸ ಮಾಡಲಿಕ್ಕೆ 10 ಡೇಸ್ ಬೇಕು, ವೈ ಅದೇ ಕೆಲಸ ಮಾಡಲಿಕ್ಕೆ 12 ಡೇಸ್ ಬೇಕು, ಝಡ್ ಅದೇ ಕೆಲಸ ಮಾಡಲಿಕ್ಕೆ 15 ಡೇಸ್ ಬೇಕು. ಹಾಗಾದ್ರೆ 3 ಜನ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಹೋದರೆ ಎಷ್ಟು ದಿನ ಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ರೀಸೆಂಟ್ ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆ. ಸೊ ಹಾಗಾದ್ರೆ ಈ ಥರ 3 ಜನ ವೈಯಕ್ತಿಕ ದಿನಗಳ ಸಂಖ್ಯೆ ಕೊಟ್ಟಾಗ 3 ಜನ ಸೇರಿಕೊಂಡು ಒಂದು ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ ಯಾವ ಥರ ಕಂಡುಹಿಡಿಯೋದು ಅಂತ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡ್ತಾ ಬರ್ಬೋದು ನನ್ನೊಟ್ಟಿಗೆ. ನೋಡ್ರಿ, ಎಕ್ಸ್ ಒಬ್ಬನೇ ಒಂದು ಕೆಲಸ ಮಾಡ್ತಾ ಹೋದರೆ ಎಷ್ಟು ದಿನ ಕೊಟ್ಟಿದ್ದಾರೆ? 10 ಡೇಸ್ ಕೊಟ್ಟಿದ್ದಾರೆ. ವೈ ಅದೇ ಕೆಲಸ ಮಾಡ್ತಾ ಹೋದರೆ 12 ಡೇಸ್ ಬೇಕು. ಝಡ್ ಒಬ್ಬನೇ ಕೆಲಸ ಮಾಡ್ತಾ ಹೋದರೆ 15 ಡೇಸ್ ಬೇಕು. ಹಾಗಾದ್ರೆ ಎಕ್ಸು ವೈ ಝಡ್ಡು ಸೇರ್ಕೊಂಡು ಆ ಕೆಲಸ ಮಾಡಿದರೆ ಎಷ್ಟು ದಿನ ಬೇಕು ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡ್ರಿ, 3 ಜನದ್ದು ಒಟ್ಟಿಗೆ ಕೆಲಸ ಮಾಡೋ ದಿನಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಸೇಮ್ ಸಿಮಿಲರ್ ಮೆಥಡು, ಈ 10 ಮತ್ತು ಈ 12 ಮತ್ತು 15 ನ್ಯೂಮರೇಟ್ರಲ್ಲಿ 8 ಹಾಕಿ ಬರಿಬೇಕು. ಕೆಳಗಡೆ ಏನು ಮಾಡಬೇಕು ಅಂದರೆ, 3 ಜನ ವ್ಯಕ್ತಿಗಳು ಕೊಟ್ಟಾಗ ಫಸ್ಟ್ ನಂಬರು ಸೆಕೆಂಡ್ ನಂಬರ್ 10 × 12 ಮಲ್ಟಿಪ್ಲೈ ಮಾಡಿರಿ, 120 ಬರುತ್ತೆ. ನೆಕ್ಸ್ಟ್ 12 × 15 ಮಲ್ಟಿಪ್ಲೈ ಮಾಡಿರಿ, 180 ಬರುತ್ತೆ. 12 × 15 ಫಸ್ಟು ಸೆಕೆಂಡ್ ಆಯಿತು, ಸೆಕೆಂಡು ತರ್ಡ್ ಮಲ್ಟಿಪ್ಲೈ ಮಾಡಿದರೆ ನೋಡ್ರಿ, 10 × 12 = 120, 12 × 15 ಅಂದರೆ 180 ಆಯಿತು. ಇವಾಗ ತರ್ಡ್ ನಂಬರು ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿರಿ, 15 × 10 15 × 10 ಮಲ್ಟಿಪ್ಲೈ ಮಾಡಿರಿ, 150 ಬರುತ್ತೆ. ಇವೆಲ್ಲ ಸಂಖ್ಯೆ ಕೂಡಿದರೆ ಟೋಟಲ್ ಎಷ್ಟಾಗುತ್ತೆ ಅಂದರೆ, 2 × 8 = 10 + 5 15 × 5 ಕ್ಯಾರಿ 1 ಟೋಟಲ್ 450 ಆಗುತ್ತೆ. 450 ಇಲ್ಲಿ ಡಿನಾಮಿನೇಟ್ರಲ್ಲಿ ಬರ್ಕೊಂಡು ನ್ಯೂಮರೇಟ್ರಲ್ಲಿರೋ ನಂಬರು ಡಿನಾಮಿನೇಟ್ರಲ್ಲಿರೋ ನಂಬರು ಯಾವಾಗ ಕ್ಯಾನ್ಸಲ್ ಆಗ್ತವನ್ನ ನೋಡಿ ಕ್ಯಾನ್ಸಲ್ ಮಾಡ್ತಾ ಬನ್ನಿ. ಯಾವ ಕ್ಯಾನ್ಸಲ್ ಆಗ್ತಾವೆ ನೋಡಿರಿ ಇಲ್ಲಿ ಅಂದರೆ, ನಾನು 15 / 15 ಇದು 15 / 3 = 45, ಈ 0 ಪತ್ತ ಬರೀತೀನಿ. ಗೊತ್ತಾಯ್ತಾ ಕ್ಯಾನ್ಸಲ್ ಮಾಡಿದ್ದು?
ಮತ್ತೇನು ಕ್ಯಾನ್ಸಲ್ ಮಾಡ್ಬೋದು, ಹತ್ತು ಒಂದ್ಲೆ ಹತ್ತು, ಹತ್ತು ಮೂರ್ಲೆ ಮೂವತ್ತು ಕ್ಯಾನ್ಸಲ್ ಮಾಡ್ಬೋದು. ಮತ್ತೆ ಯಾವ ಥರ ಕ್ಯಾನ್ಸಲ್ ಮಾಡ್ಬೋದು, ಮೂರು ಒಂದ್ಲೆ ಮೂರು ನಾಲ್ಕಲೆ ಹನ್ನೆರಡು ಅಂತ ಕ್ಯಾನ್ಸಲ್ ಮಾಡ್ಬೋದು. ತ್ರೀ ಒನ್ ಝಾರು ತ್ರೀ ಫೋರ್ ಝಾರ್ ಟ್ವೆಲ್ ಅಂತ. ಸೊ ಡಿನಾಮಿನೇಟ್ರಲ್ಲಿ ಒಂದಿದೆ, ನೆಸೆಸಿಟಿ ಇಲ್ಲ. ನ್ಯೂಮರೇಟರ್ ಎಲ್ಲ ಒನ್ ಇಂಟು ಫೋರ್ ಇಂಟು ಒನ್ ಮಲ್ಟಿಪ್ಲೈ ಮಾಡಿರಿ, ಫೋರ್ ಬರುತ್ತೆ. ಸೊ ಮೂರು ಜನ ಸೇರ್ಕೊಂಡು ಕೆಲಸ ಮಾಡಲಿಕ್ಕೆ ಫೋರ್ ಡೇಸ್ ಬೇಕಾಗುತ್ತೆ. ಎಕ್ಸ್ ವೈ ಆ್ಯಂಡ್ ಝಡ್ ಟುಗೆದರ್ ಕ್ಯಾನ್ ಡು ದ ಸೇಮ್ ವರ್ಕ್ ಇನ್ ಫೋರ್ ಡೇಸ್. ಕ್ಲಿಯರ್, ಅರ್ಥ ಆಯ್ತಾ? ಇದು ವಿತೌಟ್ ಟೇಕಿಂಗ್ ಎಲ್ ಸಿ ಎಮ್. ಸೊ ಈ ಪ್ರಾಬ್ಲಮ್ನ ಎಲ್ ಸಿ ಎಮ್ ಮೆಥಡಲ್ಲಿ ಒಂದು ಪ್ರಾಬ್ಲಮ್ ಹೇಳ್ಕೊಡ್ತಾನೆ ಹೆಂಗೆ ಸಾಲ್ವ್ ಮಾಡೋದಂತ. ಸೊ ನಿಮಗೆ ಇಷ್ಟ ಆದರೆ ಅದನ್ನು ಕೂಡ ಫಾಲೋ ಮಾಡ್ತಾ ಬರ್ಬೋದು. ನೋಡಿರಿ, ಎಲ್ ಸಿ ಎಮ್ ಮೆಥಡಲ್ಲಿ ಇದನ್ನು ಸಾಲ್ವ್ ಮಾಡೋದು ಅಂತ ತೋರಿಸ್ಕೊಟ್ಬಿಡ್ತಾನೆ. ಇದೊಂದು ಪ್ರಾಬ್ಲಮ್ಮು. ಎಕ್ಸ್ 10 ಡೇಸಲ್ಲಿ, ವೈ 12 ಡೇಸಲ್ಲಿ, ಝಡ್ 15 ಡೇಸಲ್ಲಿ ಒಂದು ಕೆಲಸ ಮಾಡಿದರೆ ಮೂರು ಜನ ಸೇರಿ ಆ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕಂಡುಹಿಡಿಬೇಕಂದ್ರೆ ನೀವೇನು ಮಾಡಬೇಕು, ಈ 10, ಈ 12, ಈ 15ಗೆ ಎಲ್ ಸಿ ಎಮ್ ತಗೋಬೇಕು. ಸೊ ನಿಮಗೆ ಎಲ್ ಸಿ ಎಮ್ ತಗೊಳ್ಳೋದ ಇನ್ನೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬಟ್ ನಾನು ಈ 10, 12, 15ಕ್ಕೆ ಡೈರೆಕ್ಟಾಗಿ ಬರೀತಾನೆ ಎಲ್ ಸಿ ಎಮ್ 60 ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ವೀಡಿಯೋಲ್ಲಿ ಎಲ್ ಸಿ ಎಮ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಸಿಂಪಲ್ಲಾಗಂತ ಇನ್ನೊಂದು ವೀಡಿಯೋದಲ್ಲಿ ಕಂಪ್ಲೀಟ್ ಹೇಳ್ಕೊಡ್ತಾನೆ. ಬಟ್ ಇಲ್ಲಿ 10, 12, 15ಕ್ಕೆ ಎಲ್ ಸಿ ಎಮ್ ಕ್ಯಾಲ್ಕುಲೇಟ್ ಮಾಡಿದ್ರೆ 60 ಬರುತ್ತೆ. ಸೊ 60 ಬರುತ್ತೆ ಅಂದರೆ ಟೋಟಲ್ ವರ್ಕ್ ಎಷ್ಟಿದೆ ಅಂದರೆ 60 ಯೂನಿಟ್ಸ್ ವರ್ಕ್ ಇದೆ ಅಂತ ಅರ್ಥ. ಒಂದು ಕೆಲಸ ಎಷ್ಟಿದೆ ಅಂದರೆ 60 ಭಾಗದಷ್ಟು ಕೆಲಸ ಇದೆ ಅಂತ, 60 ಯೂನಿಟ್ಸ್ ಕೆಲಸ ಇದೆ ಅಂತ ನಾವು ಅಸಂಪ್ಷನ್ ಮಾಡ್ಕೊಳ್ಳೋಣ. ಈ 60 ಯೂನಿಟ್ ಕೆಲಸವನ್ನು ಎಕ್ಸ್ 10 ದಿನದಲ್ಲಿ ಮಾಡ್ತಾನೆ ಅಂದರೆ ಈ 60ನ ಎಕ್ಸ್ನ 10 ಡೇಸಿಂದ ಡಿವೈಡ್ ಮಾಡಿರಿ, 10 ಒಂದ್ಲೆ 10 ಆಗಲಿ 60 ಕ್ಯಾನ್ಸಲ್ ಆಗುತ್ತಲ್ಲ, ಒಂದು ದಿನಕ್ಕೆ ಎಕ್ಸ್ ಅನ್ನೋನು 6 ಯೂನಿಟ್ಸ್ ಕೆಲಸ ಮಾಡ್ತಾನೆ, 6 ಯೂನಿಟ್ಸ್ ಪರ್ ಡೇ. ಇದೇ 60 ಯೂನಿಟ್ ಕೆಲಸವನ್ನು ವೈ ಮಾಡ್ತಾ ಹೋದ್ರೆ 12 ದಿನ ತಗೊಳ್ತಾನೆ ಅಂತ ಅರ್ಥ. ಆ 60ನ್ನು ಆ 12ರಿಂದ ಡಿವೈಡ್ ಮಾಡಿರಿ, 12 ಒಂದ್ಲೆ 12 ಐದಲೆ 60 ಕ್ಯಾನ್ಸಲ್ ಆಗಿ ವೈ ಆ ಕೆಲಸ ಮಾಡಲಿಕ್ಕೆ ಅಂದರೆ ಒಂದು ದಿನಕ್ಕೆ 5 ಯೂನಿಟ್ಸ್ ಕೆಲಸ ಮಾಡ್ತಾನೆ ಅಂತ. ಡೈಲಿ 5 ಯೂನಿಟ್ ಕೆಲಸ ಮಾಡ್ತಾ ಹೋಗ್ತಾನೆ ವೈ. ಎಕ್ಸ್ ಡೈಲಿ 6 ಯೂನಿಟ್ ಕೆಲಸ ಮಾಡ್ತಾನೆ. ಹಾಗಾದ್ರೆ ಝಡ್ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನೆ ಅಂದರೆ ಈ 60 ಡಿವೈಡ್ ಬೈ ಝಡ್ 15 ಡೇಸ್ ಇದೆಯಲ್ಲ, 15ಇಂದ ಡಿವೈಡ್ ಮಾಡಿರಿ. 15 ಒಂದ್ಲೆ 15 ನಾಲ್ಕಲೆ 60, 4 ಬರುತ್ತೆ ಇಲ್ಲಿ. ಒಂದು ದಿನಕ್ಕೆ 4 ಯೂನಿಟ್ಸ್ ಕೆಲಸ ಮಾಡ್ತಾನೆ ಝಡ್ ಅಂತ. ಅರ್ಥ ಆಯ್ತಾ? ಹಾಗಾದ್ರೆ ಮೂವರನ್ನು ಸೇರಿಸಿದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್, ಇಲ್ಲಿ ಎಕ್ಸ್ ಇದನ್ನ, ಇಲ್ಲಿ ವೈ ಇದನ್ನ, ಇಲ್ಲಿ ಝಡ್ ಇದನ್ನು, ಮೂವರು ಸೇರಿದರೆ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಆಗುತ್ತೆ ಅಂದರೆ 6 ಪ್ಲಸ್ 5 11 ಪ್ಲಸ್ 4 15 ಯೂನಿಟ್ಸ್ ಆಗುತ್ತೆ. ಮೂರು ಒಟ್ಟಿಗೆ ಒಂದೇ ದಿನ ಕೆಲಸ ಮಾಡಿರೋ ಅಂದರೆ ಒಂದು ದಿನಕ್ಕೆ ಮೂರು ಜನ ಸೇರ್ಕೊಂಡು 15 ಯೂನಿಟ್ ಕೆಲಸ ಮಾಡ್ತಾರೆ. ಟೋಟಲ್ ಕೆಲಸ ಇರೋದೆಷ್ಟು? 60 ಯೂನಿಟ್. ಒಂದು ದಿನಕ್ಕೆ ಮೂರು ಜನ ಸೇರಿ 15 ಯೂನಿಟ್ ಕೆಲಸ ಮಾಡಿದಾರೆ ಅಂದರೆ ಎರಡು ದಿನಕ್ಕೆ 30 ಯೂನಿಟ್ ಆಗುತ್ತೆ, ಮೂರು ದಿನಕ್ಕೆ 45 ಯೂನಿಟ್ ಆಗುತ್ತೆ, ನಾಲ್ಕು ದಿನಕ್ಕೆ 60 ಯೂನಿಟ್ ಆಗುತ್ತೆ. 60 ಯೂನಿಟ್ ಕೆಲಸ ಮುಗಿಸ್ಲಿಕ್ಕೆ ಇವರು ಮೂರು ಜನದಿಂದ ಸೇರಿ 4 ಡೇಸ್ ಬೇಕು. ಕ್ಲಿಯರಾ? ಸೊ ಹಾಗಲ್ಲಿ ನೋಡಿರಿ, ಆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಈಕ್ವಲ್ ಟು ಟೋಟಲ್ 60 ಯೂನಿಟ್ಟು, ಒಂದು ದಿನಕ್ಕೆ 15 ಯೂನಿಟ್ ಇದೆಯಲ್ಲ, 15ರಿಂದ ಭಾಗಿಸ್ರಿ, 4 ಡೇಸ್ ಬರುತ್ತೆ. ಮೂರು ಜನ ಸೇರ್ಕೊಂಡು ಆ ಕೆಲಸವನ್ನು 4 ಡೇಸಲ್ಲಿ ಮಾಡ್ತಾರೆ. ಇದು ಎಲ್ ಸಿ ಎಮ್ ಮೆಥಡ್ಡು. ಸೊ ಇದು ನಿಮಗೆ ಲೈಕ್ ಆದರೆ ಇದನ್ನೇ ಫಾಲೋ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಓದ್ತಾ ಬರ್ರಿ, ಸ್ವಲ್ಪ ಡಿಫ್ರೆಂಟ್ ಇದೆ ಲಾಸ್ಟ್ 2 ಕ್ವಶನ್ಸ್ಗೂ. ಇಲ್ಲಿರೋ ಥರ್ಡ್ ಕ್ವಶನ್ಗೂ ಚೇಂಜಸ್ ಇದೆ. ಏನು ಚೇಂಜಸ್ ಅಂತ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಎ ಮತ್ತು ಬಿಯರು ಒಂದು ಕೆಲಸವನ್ನು 12 ದಿನಗಳಲ್ಲಿ ಅಂತ ಇದೆ, ಬಿ ಮತ್ತು ಸಿಯರು 15 ದಿನಗಳಲ್ಲಿ, ಸಿ ಮತ್ತು ಎಯರು 20 ದಿನಗಳಲ್ಲಿ ಮಾಡಬಲ್ಲರು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಮೂರು ಜನ ಒಟ್ಟಾಗಿ ಆ ಕೆಲಸ ಮಾಡಿದರೆ ಎಷ್ಟು ದಿನ ಬೇಕು ಅಂತ ಪ್ರಶ್ನೆ ಕಂಡುಹಿಡಿಯಕ್ಕೆ ಕೇಳಿದೆ. ಇಫ್ ಎ ಆ್ಯಂಡ್ ಬಿ ಟುಗೆದರ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 12 ಡೇಸ್, ಬಿ ಆ್ಯಂಡ್ ಸಿ ಕ್ಯಾನ್ ಡೂ ಇಟ್ ಇನ್ 15 ಡೇಸ್, ಸಿ ಆ್ಯಂಡ್ ಎ ಕ್ಯಾನ್ ಡೂ ಇಟ್ ಇನ್ 20 ಡೇಸ್, ಇನ್ ಹೌ ಮೆನಿ ಡೇಸ್ ಎ ಬಿ ಆ್ಯಂಡ್ ಸಿ ಟುಗೆದರ್ ಕ್ಯಾನ್ ಡೂ ದ ಸೇಮ್ ವರ್ಕ್ ಅಂತ ಕ್ವಶನ್ ಇದೆ. ನೋಡಿ, ಲಾಸ್ಟ್ ಎರಡು ಕ್ವಶನಲ್ಲಿ ಎ ಒಬ್ಬಂದೇ ದಿನಗಳ ಸಂಖ್ಯೆ, ಬಿ ಒಬ್ಬಂದೇ, ಸಿ ಒಬ್ಬಂದೇ ಕೊಟ್ಟಿದ್ದ, ಅಥವಾ ಎಕ್ಸ್ ಒಬ್ಬಂದೇ, ವೈ ಒಬ್ಬಂದೇ, ಝಡ್ ಒಬ್ಬಂದೇ ಕೊಟ್ಟಿದ್ದ. ಬಟ್ ಈ ಪ್ರಶ್ನೆಯಲ್ಲಿ ಎ ಒಬ್ಬಂದು ಬಿ ಒಬ್ಬಂದು ಸಪ್ರೇಟ್ ಕೊಟ್ಟಿಲ್ಲ. ಎ ಮತ್ತು ಬಿ ಇಬ್ಬರು ಸೇರ್ಕೊಂಡು ಆ ಕೆಲಸ ಮಾಡಿದರೆ, ಎ ಒಬ್ಬನೇ ಅಲ್ಲ, ಎ ಜೊತೆಗೆ ಬಿ, ಎ ಮತ್ತು ಬಿ ಇಬ್ಬರು ಸೇರಿ ಒಂದು ಕೆಲಸ ಮಾಡಿದ್ರೆ 12 ಡೇಸ್ ಬೇಕು ಅಂತ ಹೇಳಿದ್ದಾನೆ. ಅದೇ ಬಿ ಮತ್ತು ಸಿ ಸೇರಿ ಆ ಕೆಲಸ ಮಾಡಿದ್ರೆ 15 ಡೇಸ್ ಬೇಕಂತ ಹೇಳಿದ್ದಾನೆ, 15 ಡೇಸ್. ಸಿ ಮತ್ತು ಎ ಆ ಕೆಲಸ ಮಾಡಿದ್ರೆ 20 ಡೇಸ್ ಬೇಕು ಅಂತ ಹೇಳಿದ್ದಾನೆ.
ಇಬ್ಬಿಬ್ರದ್ದು ಸೇರಿ ಕೆಲಸ ಮಾಡೋ ದಿನಗಳ ಸಂಖ್ಯೆ ಕೊಟ್ಟಿದ್ದಾನೆ. ಒಬ್ಬಂದೇ ಕೊಟ್ಟಿಲ್ಲ, ಇ ಮತ್ತು ಬಿ ಕೊಟ್ಟಿದ್ದಾನೆ, ಬಿ ಮತ್ತು ಸಿ ಕೊಟ್ಟಿದ್ದಾನೆ, ಸಿ ಮತ್ತು ಎ ಕೊಟ್ಟಿದ್ದಾನೆ, ಈ ರೀತಿ ಕೊಟ್ಟಿದ್ದಾನೆ. ಸಾಗರ ಮೂರು ಜನ ಒಟ್ಟಾಗಿ ಆ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಎ ಪ್ಲಸ್ ಬಿ ಪ್ಲಸ್ ಸಿ ಕಂಡುಹಿಡಿಬೇಕು. ಸೇಮ್ ಪ್ರೀವಿಯಸ್ ಕ್ವಶನ್ ಥರನೇ ಮೆಥಡು, ಸ್ಮಾಲ್ ಚೇಂಜಸ್ ಆಗಿರುತ್ತೆ, ಅದನ್ನ ನೆಕ್ಸ್ಟ್ ಹೇಳ್ಕೊಡ್ತೇನೆ ಸ್ಮಾಲ್ ಚೇಂಜಸ್ ಏನು ಅಂತ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ, ಈ ಮೂರು ಸಂಖ್ಯೆಗಳನ್ನು 12, 15, 20 12 × 15 × 20 ನ್ಯೂಮರೇಟರ್ಲಿ ಬರಿಬೇಕು. ಡಿವೈಡ್ ಬೈ ಡಿನಾಮಿನೇಟರ್ಲಿ ಸೇಮ್ ಮೆಥಡ್, ಫಸ್ಟ್ ನಂಬರು ಸೆಕೆಂಡ್ ನಂಬರ್ ಮಲ್ಟಿಪ್ಲೈ ಮಾಡಿರಿ. 12 × 15 ಅಂದರೆ 180 ಬರುತ್ತೆ. ಆಮೇಲೆ ನೆಕ್ಸ್ಟು ಸೆಕೆಂಡ್ ನಂಬರು ಥರ್ಡ್ ನಂಬರ್ ಮಲ್ಟಿಪ್ಲೈ ಮಾಡಿರಿ. 15 × 20 ಮಲ್ಟಿಪ್ಲೈ ಮಾಡಿರಿ. 15 × 20 ಅಂದರೆ 300 ಬರುತ್ತೆ, 300. ಫಸ್ಟ್ ಸೆಕೆಂಡ್ ಆಯಿತು, ಸೆಕೆಂಡು ಥರ್ಡ್ ಆಯಿತು, ಇವಾಗ ಥರ್ಡು ಫಸ್ಟ್ ಮಲ್ಟಿಪ್ಲೈ ಮಾಡಿರಿ. 20 × 12 12 × 2 = 24 ಎಲ್ಲ 0 ಇರೋದ್ರಿಂದ 240 ಆಗುತ್ತೆ. ಇವೆಲ್ಲ ಸಂಖ್ಯೆ ಕೂಡಿದ್ರೆ ಟೋಟಲ್ 720 ಬರುತ್ತೆ. ನೋಡಿರಿ, ಇವೆಲ್ಲ ಅಡಿಷನ್ ಮಾಡಿದ್ರೆ ಟೋಟಲ್ 720 ಬರುತ್ತಲ್ಲ, 720 ಡಿನಾಮಿನೇಟ್ರಲ್ಲಿ ಬರ್ಕೊಳ್ರಿ. ನೋಡಿರಿ, ಲಾಸ್ಟ್ ಕ್ವಶನ್ ಥರನೇ ಎಲ್ಲ ಬರ್ಕೊಂಡಿದ್ವಿ, ಒಂದು ಸ್ವಲ್ಪ ಚೇಂಜಸ್ ಆಗುತ್ತಿಲ್ಲ. ಏನು ಅಂದರೆ, ಇದಕ್ಕೆ ಇಂಟು 2 ಎಕ್ಸ್ಟ್ರಾ ಆಗ್ತಾನೆ ಮೇಲ್ಗಡೆ ನ್ಯೂಮರೇಟ್ರಲ್ಲಿ. ಯಾಕೆ ಇಂಟು 2 ಎಲ್ಲಿತ್ತು ಅಂದರೆ, ಅದು ಎಲ್ಲಿ ಇಲ್ಲ, ಎ ಮತ್ತು ಬಿ ಜೊತೆಯಾಗಿ ಒಂದು ಕೆಲಸ 12 ದಿನದಲ್ಲಿ ಮಾಡ್ತಾರೆ. ಇಬ್ಬರ ವ್ಯಕ್ತಿಗಳ ಕೆಲಸ ಮಾಡೋ ದಿನಗಳ ಸಂಖ್ಯೆ ಕೊಡ್ತಾ ಇದ್ದಾನೆ, ಎ ಬಿ ಬಿ ಸಿ ಸಿ ಎ ಅಂತ. ಇಬ್ಬಿಬ್ಬರು ಒಟ್ಟಿಗೆ ಒಂದು ಕೆಲಸ ಮಾಡೋ ದಿನಗಳ ಸಂಖ್ಯೆ ಕೊಟ್ಟಿರೋದ್ರಿಂದ ಅದನ್ನು ಇಂಟು 2 ಅಂತ ಚೇಂಜಸ್ ಮಾಡಿ ಬರಿಬೇಕು. ಪ್ರೀವಿಯಸ್ 2 ಕ್ವಶನಲ್ಲಿ ನಾನು ಏನೂ ಬರೆದಿಲ್ಲ, ಒಬ್ಬರದೇ ಇತ್ತಲ್ಲ, ಇಂಟು 1 ಬರಿಬೇಕಾಯ್ತು. ಇಲ್ಲಿ ಇಂಟು 1 ಬರೆದ್ರೂ ಒಂದೇ, ಬರದೇ ಇದ್ದರೂ ಒಂದೇ, ಹಾಗಾಗಿ ಬರ್ಕೊಂಡಿಲ್ಲ. ಸರಿ, ಇಬ್ಬರು ವ್ಯಕ್ತಿಗಳ ದಿನಗಳ ಸಂಖ್ಯೆ ಕೊಟ್ಟಿರೋದ್ರಿಂದ ಸ್ಮಾಲ್ ಚೇಂಜಸ್ಸು ಇಂಟು 2 ಹಾಕೋಬೇಕು, ಗೊತ್ತಾಯ್ತಾ? ಇವಾಗ ಕೆಳಗಿರೋ ನಂಬರ್ಸಿಂದ ಮೇಲಿರೋ ನಂಬರ್ಸ್ ಯಾವ್ದಾದ್ರು ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡ್ತಾ ಬರೋಣ. 12 1 12 6 72 ಈ 0 ಪಕ್ಕ ಬರ್ಕೊಳ್ರಿ. ಆಮೇಲೆ 15 1 15 4 60 ಕ್ಯಾನ್ಸಲ್ ಆಗುತ್ತೆ. ಮತ್ತು 4 1 4 5 20 ಕ್ಯಾನ್ಸಲ್ ಆಗುತ್ತೆ. 4 1 4 5 4 1 4 5 20. ಡಿನಾಮಿನೇಟ್ರಲ್ಲಿ 1 ಇದೆ, ನೆಸೆಸಿಟಿ ಇಲ್ಲ. ನ್ಯೂಮರೇಟ್ರಲ್ಲಿ ಇಲ್ಲಿ 5 × 2 ಇದೆ ಅಂದರೆ 5 × 2 ಅಂದರೆ ಎಷ್ಟು ಬರುತ್ತೆ, 10 ಡೇಸ್ ಬರುತ್ತೆ. ಆ ಮೂರು ಜನ ಒಟ್ಟಾಗಿ ಆ ಕೆಲಸ ಮಾಡ್ತಾ ಹೋದರೆ 10 ದಿನಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ. ಸೊ ನೋಡಲ್ಲ, ಆಪ್ಷನ್ ಸಿನಲ್ಲಿದೆ, ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್, ಅರ್ಥಾಯ್ತಾ? ನೋಡ್ರೆ, ನೆಕ್ಸ್ಟ್ 4th ಕ್ವಶನ್ ಓದ್ತಾ ಬರೋಣ. ರಾಮ್ ಮತ್ತು ಅರ್ಜುನರು ಕೆಲಸವೊಂದನ್ನು 10 ದಿನಗಳಲ್ಲಿ ಮಾಡಬಲ್ಲರು ಅಂತಿದೆ. ಅರ್ಜುನ್ ಮತ್ತು ರಹೀಮರು 12 ದಿನಗಳಲ್ಲಿ ಮಾಡಬಲ್ಲರು ಅಂತ ಕೊಟ್ಟಿದ್ದಾನೆ. ರಾಮ್ ಮತ್ತು ರಹೀಮರು 20 ದಿನಗಳಲ್ಲಿ ಮಾಡುವರು ಅಂತ ಕೊಟ್ಟಿದ್ದಾನೆ. ಅದರ ರಾಮ್ ಒಬ್ಬನೇ ಆ ಕೆಲಸವನ್ನು 8 ದಿನಗಳಲ್ಲಿ ಮಾಡಬಲ್ಲ ಅಂತ ಇದೆ. ನೋಡಿ, ಇದು December 2019 ಯಾವುದೋ ಒಂದು ಎಕ್ಸಾಮ್ ಆಯಿತು, ಆ ಪರೀಕ್ಷೆಯಲ್ಲಿ ಕೇಳಿರೋ ಪ್ರಶ್ನೆ ಇದು. ಸೊ ಹಿಂದಿನ ಕ್ವಶನ್ ಥರನೇ ಕನ್ನಡಿಯಾಗಿ ಕೇಳಿರೋದು ಬೇರೆ ಇದೆ. ಅಲ್ಲಿ ಹಿಂದಿನ ಪ್ರಶ್ನೆ ಥರ ಇಬ್ಬಿಬ್ಬರು ವ್ಯಕ್ತಿಗಳ ದಿನಗಳ ಸಂಖ್ಯೆ ಕೊಟ್ಟು ಮೂರು ಜನ ಸೇರಿ 8 ದಿನಗಳಲ್ಲಿ ಆ ಕೆಲಸ ಮಾಡ್ತಾನೆ ಅಂತ ಕೊಟ್ಟಿದ್ದರು. ಬಟ್ ಇಲ್ಲಿ ಇಬ್ಬಿಬ್ಬರು ಸೇರಿ ಕೆಲಸ ಮಾಡೋ ದಿನಗಳ ಸಂಖ್ಯೆ ಕೊಟ್ಟಿದ್ದಾನೆ, ಮೂರು ಜನ ಸೇರಿ 8 ದಿನದಲ್ಲಿ ಕೆಲಸ ಮಾಡ್ತಾರೆ ಅಂತ ಕನ್ನಡಿಯ ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಕೇಳಿದಾರೆ ಅಂದರೆ, ರಾಮ್ ಒಬ್ಬನೇ ಆ ಕೆಲಸ ಮಾಡಿದ್ರೆ 8 ದಿನ ಬೇಕು ಅಂತ. ರಾಮು ಅರ್ಜುನ್ ಜೊತೆ ಮಾಡಿದ್ರೆ 12 ದಿನ ಬೇಕು, ರಾಮು ರಹೀಮನ ಜೊತೆ ಮಾಡಿದ್ರೆ 20 ದಿನ ಬೇಕು, ಬಟ್ ರಾಮ್ ಒಬ್ಬನೇ ಮಾಡಿದರೆ 8 ದಿನ ಬೇಕು ಅಂತ ಕಂಡುಹಿಡಿಬೇಕು. ನೋಡಿರಿ, ಇಲ್ಲಿ RM ಅಂದರೆ ರಾಮು, A ಅಂದರೆ ಅರ್ಜುನ್, RH ಅಂದರೆ ರಹೀಮ್ ಅಂತ ಕೊಟ್ಟಿರಲಿ. ಸೊ ಅಲ್ಲಿ ಪ್ರಶ್ನೆಯಲ್ಲಿರೋ ನಂಬರ್ಸ್ನೇ ನಾನು ಇಲ್ಲಿ ಬರ್ಕೊಂಡದ. ಇಲ್ಲಿ ಮೂರು ಜನದ ಕೆಲಸ ಮಾಡೋ ದಿನಗಳ ಸಂಖ್ಯೆ ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ, ರಾಮ್ ಒಬ್ಬನೇ ಆ ಕೆಲಸ ಮಾಡ್ತಾ ಹೋದರೆ 8 ದಿನ ಬೇಕು ಅಂತ ಕಂಡುಹಿಡಿಬೇಕು. ನೋಡ್ರಿ, ಒಬ್ಬ ವ್ಯಕ್ತಿದ ದಿನಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ರಾಮ್ ಒಬ್ಬನೇ ಆ ಕೆಲಸ 8 ದಿನದಲ್ಲಿ ಮಾಡ್ತಾನೆ ಅಂತ ಕಂಡುಹಿಡಿಬೇಕಂದ್ರೆ ಸೇಮ್ ಅದೇ ಪ್ರೊಸೀಜರು, ಸ್ಮಾಲ್ ಚೇಂಜಸ್ಸು ನೀಟಾಗಿ ನೋಡ್ತಾ ಬರ್ರಿ. ಈ 10 12 20 ನಾನು 10 × 12 × 20 ಅಂತ ಬರೀತೇನೆ. ಇಲ್ಲಿ ಇಬ್ಬರದ ಸೇರಿ ಕೆಲಸ ಮಾಡೋ ದಿನಗಳ ಸಂಖ್ಯೆ ಕೊಟ್ಟಿರೋದು ಈ ರಾಮು ರಹೀಮು ಅರ್ಜುನ್ ರಹೀಮು ರಾಮು ಮತ್ತು ರಹೀಮ್ ಅಂತ ಕೊಟ್ಟಿದ್ದಾರಲ್ಲ, ಇಬ್ಬಿಬ್ಬರದ ಸೇರಿ ಕೆಲಸ ಮಾಡೋ ದಿನಗಳ ಸಂಖ್ಯೆ ಕೊಟ್ಟಿರೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ಇಂಟು 2 ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಏನು ಮಾಡಿರಿ ಅಂದರೆ, ಸೇಮ್ ಪ್ರೊಸೀಜರ್ ಪ್ರೀವಿಯಸ್ ಕ್ವಶನ್ ಥರನೇ, ಫಸ್ಟ್ ನಂಬರು ಸೆಕೆಂಡ್ ನಂಬರು ಮಲ್ಟಿಪ್ಲೈ ಮಾಡಿರಿ. ಎಷ್ಟು ಬರುತ್ತೆ ನೋಡಿರಿ, 10 × 12 ಮಲ್ಟಿಪ್ಲೈ ಮಾಡಿದ್ರೆ 120 ಬರುತ್ತೆ. 10 × 12 ಸೆಕೆಂಡ್ ನಂಬರು ಥರ್ಡ್ ನಂಬರು, 12 × 20 ಮಲ್ಟಿಪ್ಲೈ ಮಾಡಿರಿ, 240 ಬರುತ್ತೆ, 240 ಬರುತ್ತೆ. ಫಸ್ಟು ಸೆಕೆಂಡ್ ಆಯಿತು, ಸೆಕೆಂಡು ಥರ್ಡ್ ಆಯಿತು, ಇವಾಗ ಥರ್ಡ್ ನಂಬರು ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿರಿ, 20 × 10 ಅಂದರೆ 200 ಆಗುತ್ತೆ. ಇವಾಗ ನೋಡಿರಿ, ಇವೆಲ್ಲ ಸಂಖ್ಯೆನೂ ಕೂಡ ಅವಶ್ಯಕತೆ ಇಲ್ಲ. ಇಲ್ಲಿ
ಮೂರು ಜನದ ಒಟ್ಟಿಗೆ ಕೇಳಿದಾಗ ಇವೆಲ್ಲ ಸಂಖ್ಯೆ ಕೊಡ್ತಾ ಇದ್ವಿ. ಬಟ್ ಇಲ್ಲಿ ರಾಮ್ ಒಬ್ಬಂದೇ ಕಂಡಿಡಿಬೇಕಂದ್ರೆ ಏನು ಮಾಡ್ತಾರೆ ಅಂದರೆ, ರಾಮ್ ಹೆಸರು ಫಸ್ಟ್ ಒನ್ನಲ್ಲಿದೆ, ಲಾಸ್ಟ್ ಒನ್ನಲ್ಲಿದೆ. ಫಸ್ಟು ಲಾಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿದ್ದು ಎಷ್ಟು ಬಂತು ನೋಡ್ರಿ, 10 ಮತ್ತು 20, 20 ಇಂಟು 10 200 ಬಂತಲ್ಲ. ರಾಮಂದು ಕೆಲಸ ಮಾಡೋ ದಿನಗಳ ಸಂಖ್ಯೆ ಕಂಡಿಡಿಬೇಕಂದ್ರೆ ಎರಡರಲ್ಲಿ ರಾಮ್ ಇರೋದು, ಫಸ್ಟು ಮತ್ತು ಥರ್ಡಲ್ಲಿ ರಾಮ್ ಇದ್ದಾನೆ. ಈ ಫಸ್ಟ್ ನಂಬರು ಥರ್ಡ್ ನಂಬರ್ ಮಲ್ಟಿಪ್ಲೈ ಮಾಡಿದ್ದು 200 ಬಂತಲ್ಲ, ಅದನ್ನು ಮೈನಸ್ ಮಾಡಿ ಉಳಿದವೆರಡು ಪ್ಲಸ್ ಮಾಡಬೇಕು. ಮೂರು ಜನ ಸೇರಿ ಕೇಳಿಲ್ಲ, ಇಲ್ಲಿ ಒಬ್ಬಂದು ಕೇಳಿರೋದ್ರಿಂದ ಒಂದು ಮೈನಸ್ ಆಗುತ್ತೆ. ಯಾವ್ದು ಮೈನಸ್ ಮಾಡ್ಬೇಕಂತ ಇಲ್ಲಿ ನೋಡ್ಕೊಳ್ರಿ, ರಾಮ್ ಕೇಳಿದಾಗ ರಾಮ್ ಫಸ್ಟ್ ಕಂಡೀಷನಲ್ಲಿದೆ, ಥರ್ಡ್ ಒನ್ನಲ್ಲಿದೆ ಅಂದರೆ ಫಸ್ಟು ಥರ್ಡ್ ಮಲ್ಟಿಪ್ಲೈ ಮಾಡಿದ್ರೆ ಇನ್ನು 20 ಇಂಟು 10 200 ಬರುತ್ತಲ್ಲ, ಅದನ್ನು ಮೈನಸ್ ಮಾಡ್ಬೇಕು, ಉಳಿದವೆರಡು ಪ್ಲಸ್ ಇರ್ತಾವೆ. ಇವಾಗ ರಾಮ್ ಅಂದ ಅರ್ಥ ಆಯ್ತಾ, ರಾಮ್ ಇವೆರಡರಲ್ಲಿದ್ದಾನೆ ಅಂದರೆ ಇವೆರಡು ಮಲ್ಟಿಪ್ಲೈ ಮಾಡಿದ್ದು 200 ಆಗುತ್ತಲ್ಲ, ಅದನ್ನು ಮೈನಸ್ ಮಾಡಿರಿ. 120 ಪ್ಲಸ್ 240 ಅಂದರೆ 360 ಆಗುತ್ತೆ. ಅದರಲ್ಲಿ 200 ಮೈನಸ್ ಮಾಡಿದರೆ ಇನ್ನು 160 ಬರುತ್ತೆ, 160 ಡಿನಾಮಿನೇಟ್ರಲ್ಲಿ ಬರ್ಕೊಡ್ರಿ. ಇವಾಗ ಕೆಳಗಿರೋ ನಂಬರಿಂದ ಮೇಲಿರೋ ನಂಬರ್ ಕ್ಯಾನ್ಸಲ್ ಆಗ್ತಾವೆ ಅಂದ್ರೆ ನೋಡ್ರಿ, ಯಾವ್ಯಾವ ಕ್ಯಾನ್ಸಲ್ ಆಗ್ತಾವೆ ಅಂದ್ರೆ 21ಲೆ 28ಲೆ 160, ಆಮೇಲೆ 4 2ಲೆ 8, 4 3ಲೆ 12 ಕ್ಯಾನ್ಸಲ್, ಆಮೇಲೆ ಕೆಳಗಿರೋ 2 ಮೇಲಿರೋ 2 ಕ್ಯಾನ್ಸಲ್. 10 × 3 ಮಲ್ಟಿಪ್ಲೈ ಮಾಡಿದ್ರೆ 10 × 3ಲೆ 30 ಆಗುತ್ತೆ. ನೋಡ್ರಿ, ರಾಮ್ ಒಬ್ಬನೇ ಕೆಲಸ ಮಾಡಲಿಕ್ಕೆ 30 ದಿನ ತಗೊಳ್ತಾನೆ. ಕ್ಲಿಯರ ನೋಡ್ರಿ, ಇದೇ ಪ್ರಶ್ನೆನ ರಾಮ್ ಕೇಳಿದರೆ ಹೆಂಗೆ ಆನ್ಸರ್ ಮಾಡೋದಂತ ಗೊತ್ತಾಯ್ತು. ಒಂದು ವೇಳೆ ಅಲ್ಲಿ ಅರ್ಜುನ್ ಒಬ್ಬನೇ ಎಷ್ಟು ದಿನದಲ್ಲಿ ಮಾಡ್ತಾನೆ ಅಂತ ಕೇಳಿದರೆ ನೋಡ್ರಿ, ಸೇಮ್ ಅದೇ ಪ್ರೊಸೀಜರ್, ಅರ್ಜುನ್ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾನೆ ಅಂತ ಕೇಳಿದರೆ ಮೇಲೆ ಅವೆಲ್ಲ ಸಂಖ್ಯೆ 10 × 12 × 20 ಇಂಟು ಹಾಕಿ ಬರ್ಕೋಬೇಕು. 10 12 20 ಇಬ್ಬರದ್ದು ಸೇರಿ ದಿನಗಳ ಸಂಖ್ಯೆ ಕೊಟ್ಟಿರೋದ್ರಿಂದ 8 2. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಫಸ್ಟು ಸೆಕೆಂಡ್ ಗುಣಿಸಿದೆ, 10 × 12 120 ಬಂತು. ಸೆಕೆಂಡು ಥರ್ಡು 12 × 20 240 ಬಂತು. ಆಮೇಲೆ ಥರ್ಡು ಫಸ್ಟು 20 × 10 200 ಬಂತು. ಒಬ್ಬಂದು ಅಷ್ಟೇ ಕಂಡುಹಿಡಿಬೇಕಲ್ಲ, ಅರ್ಜುನ್ ಒಬ್ಬಂದೆಯ ಇದರಲ್ಲಿ ಒಂದು ಸಂಖ್ಯೆ ಮೈನಸ್ ಮಾಡಬೇಕು. ಅದು ಯಾವ ಸಂಖ್ಯೆ ಮೈನಸ್ ಮಾಡ್ಬೇಕಂತ ನೀಟಾಗಿ ತಿಳ್ಕೊಳ್ರಲ್ಲಿ, ಅರ್ಜುನು ಮೊದಲನೇ ಕಂಡೀಷನ್ನು ಎರಡನೇ ಕಂಡೀಷನ್ ನೋಡ್ರಿ, ಇಲ್ಲಿ ಅರ್ಜುನ್ ಇದ್ದಾನೆ, ಇಲ್ಲಿ ಅರ್ಜುನ್ ಇದ್ದಾನೆ ಅಂದರೆ ಇವೆರಡು ಗುಣಿಸಿದ ನಂಬರ್ 10 × 12 120 ಬರುತ್ತಲ್ಲ, ಆ 120 ಮೈನಸ್ ಆಗ್ಬೇಕು. ಇದನ್ನು ಮೈನಸ್ ಮಾಡಿ ಉಳಿದವೆರಡನ್ನು ಪ್ಲಸ್ ಮಾಡ್ಬೇಕು. ಗೊತ್ತಾಯ್ತಾ ಅರ್ಜುನ್ ಕೊಟ್ಟಾಗ ಯಾವ್ದು ಮೈನಸ್ ಮಾಡಬೇಕು ಅಂತ? 200 + 240 440 ಆಗುತ್ತೆ. ಪ್ಲಸ್ ಇರೋದ್ರಿಂದ ಇವೆರಡು ಕೊಡ್ತಾನೆ, 200 + 240 440 ಆಗುತ್ತೆ. ಅದರಲ್ಲಿ 120 ಮೈನಸ್ ಮಾಡಿದರೆ ಇನ್ನು 320 ಉಳಿಯುತ್ತೆ, 320. ಅದನ್ನು ಕೆಳಗಡೆ ಬರ್ಕೊಂಡು ಕ್ಯಾನ್ಸಲ್ ಮಾಡಿರಿ. ಯಾವ ಕ್ಯಾನ್ಸಲ್ ಆಗ್ತಾ ನೋಡ್ರಿ, ಇಲ್ಲಿ ಯಾವ ನಂಬರ್ಸ್ ಕ್ಯಾನ್ಸಲ್ ಆಗ್ತವೆ ಅಂತ. ಈ 0 ಈ 0 ಕ್ಯಾನ್ಸಲ್ ಮಾಡ್ಬೋದು. 4 3ಲೆ 12, 4 8ಲೆ 32 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 2 1ಲೆ 2 4ಲೆ 8 ಕ್ಯಾನ್ಸಲ್ ಆಗುತ್ತೆ. ಮತ್ತು 2 1ಲೆ 2 2ಲೆ 4 ಕ್ಯಾನ್ಸಲ್ ಆಗುತ್ತೆ. 2 1ಲೆ 2 5ಲೆ 10 ಕ್ಯಾನ್ಸಲ್ ಆಗುತ್ತೆ. 5 × 3 ಗುಣಿಸ್ರಿ, 5 × 3ಲೆ 15 ದಿನ ಬರುತ್ತೆ. ನೋಡ್ರಿ, ಅರ್ಜುನ್ ಒಬ್ಬನೇ ಆ ಕೆಲಸ ಮಾಡ್ತಾವಂದ್ರೆ 15 ಡೇಸ್ ಬರುತ್ತೆ. ಕ್ಲಿಯರ್ ಅರ್ಥ ಆಯ್ತಾ ನೋಡ್ರಿ, ಅರ್ಜುನ್ದು ಅರ್ಥ ಆಯ್ತು ಅಂದ್ರೆ ಇಲ್ಲಿ ಎಕ್ಸಾಮಲ್ಲಿ ಒಬ್ಬಂತ ಕೇಳ್ತಾನೆ, ಬಟ್ ನಾನು 3 ಜನದ ಕನ್ನಡಿಯ ಮೆಥಡ್ ಹೇಳ್ಕೊಡ್ತಾನೆ, ಯಾಕಂದ್ರೆ ಯಾರ್ದು ಬೇಕಾದರೂ ಎಕ್ಸಾಮಲ್ಲಿ ಕೇಳ್ಬೋದು. ರಾಮ್ದು ಕನ್ನಡಿದ ಹೇಳ್ಕೊಟ್ಟೆ, ಅರ್ಜುನ್ ಕನ್ನಡಿದ ಹೇಳ್ಕೊಟ್ಟೆ. ಒಂದು ವೇಳೆ ರಹೀಮ್ ಒಬ್ಬನೇ ಆ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕೇಳಿದರು ಅಂದ್ರೆ, ರಹೀಮ್ ಒಬ್ಬನೇ ಆ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕನ್ನಡಿಯ ಕೇಳಿದರೆ ಸೇಮ್ ಪ್ರೊಸೀಜರ್, 10 12 20, 10 × 12 × 20 ನ್ಯೂಮರೇಟ್ರಲ್ಲಿ ಬರ್ಕೊಂಡು ಇಬ್ಬಿಬ್ರದ್ದು ಸೇರಿ ಕೆಲಸ ಮಾಡೋ ದಿನಗಳ ಸಂಖ್ಯೆ ಕೊಟ್ಟಿರೋದ್ರಿಂದ 8 2 ಎಕ್ಸ್ಟ್ರಾ ಬರುತ್ತೆ, ಅದು ಗೊತ್ತಿರಲಿ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಫಸ್ಟ್ ನಂಬರು ಸೆಕೆಂಡ್ ನಂಬರ್ ಮಲ್ಟಿಪ್ಲೈ ಮಾಡಿದ್ದು 120, ಸೆಕೆಂಡು ಥರ್ಡ್ ಮಲ್ಟಿಪ್ಲೈ ಮಾಡಿದ್ದು 240, ಥರ್ಡು ಫಸ್ಟ್ ಮಲ್ಟಿಪ್ಲೈ ಮಾಡಿದ್ದು 200. ಇದರಲ್ಲಿ ಒಂದು ನಂಬರ್ ಮೈನಸ್ ಮಾಡ್ಬೇಕು. ಒಬ್ಬ ವ್ಯಕ್ತಿ ಕಂಡುಹಿಡಿಬೇಕಂದ್ರೆ ಒಂದು ಸಂಖ್ಯೆ ಮೈನಸ್ ಆಗುತ್ತೆ. ಯಾವ್ದು ಮೈನಸ್ ಆಗುತ್ತಂದ್ರೆ ರಹೀಮ್ ಎರಡರಲ್ಲಿರೋದು ನೋಡ್ರಿ, ಸೆಕೆಂಡು ಮತ್ತು ಥರ್ಡಲ್ಲಿ ರಹೀಮ್ ಇರೋದ್ರಿಂದ ಇವೆರಡು ಗುಣಿಸಿದ ಎಷ್ಟು ಬರುತ್ತೆ, 240 ಬರುತ್ತಲ್ಲ, ಇದು ಮೈನಸ್ ಆಗುತ್ತೆ. ಉಳಿದವೆರಡು ಪ್ಲಸ್, ಇದೆರಡು ಪ್ಲಸ್, 120 × 200 320, ಅದರಲ್ಲಿ 240 ಮೈನಸ್ ಮಾಡಿರಿ, 80 ಬರುತ್ತೆ. 80 ಕೆಳಗಡೆ 80 ಬರಲ್ಲ. ಸೊ ಇವಾಗ ಮೇಲೆ ಕೆಳಗಡೆ ಕ್ಯಾನ್ಸಲ್ ಮಾಡಿರಿ, ಕ್ಯಾನ್ಸಲ್ ಮಾಡಿದ್ರೆ ಒಂದು ನಂಬರ್ ಆನ್ಸರ್ ಬರುತ್ತೆ. ಯಾವ ನಂಬರ್ ಆನ್ಸರ್ ಬರುತ್ತೆ ಅಂತ ಸೊ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ನೀವು ಅಲ್ಲಿ ಕರೆಕ್ಟಾಗಿ ಕಲ್ತಿದ್ದೀರಲ್ಲ ಅಂತ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಟ್ರೈ ಮಾಡ್ತಿರಲ್ಲ, ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡ್ತಾ ಬನ್ನಿ.
ನೋಡ್ರಿ ನೆಕ್ಸ್ಟ್ ಕ್ವಶನ್ ಓದ್ತಾ ಬರೋಣ. ಎ ಮತ್ತು ಬಿಯರು ಒಂದು ಕೆಲಸವನ್ನು 8 ದಿನಗಳಲ್ಲಿ, ಬಿ ಮತ್ತು ಸಿಯರು 12 ದಿನಗಳಲ್ಲಿ, ಎ ಬಿ ಮತ್ತು ಸಿಯರು ಒಟ್ಟಾಗಿ 6 ದಿನಗಳಲ್ಲಿ ಆ ಕೆಲಸ ಮಾಡಿದರೆ, ಎ ಮತ್ತು ಸಿ ಇಬ್ಬರು ಸೇರಿ ಆ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕಂತ ಕಂಡುಹಿಡಿಬೇಕು. ನೋಡಿರಿ ಈ ಪ್ರಶ್ನೆಯಲ್ಲಿ ಕೊಟ್ಟಿರೋ ಡಾಟಾ ಏನಿದೆ ಅಂದರೆ, ಎ ಮತ್ತು ಬಿ ಇಬ್ಬರು ಸೇರ್ಕೊಂಡು ಒಂದು ಕೆಲಸ 8 ದಿನದಲ್ಲಿ ಮಾಡ್ತಾರೆ, ಬಿ ಮತ್ತು ಸಿ ಆ ಕೆಲಸ ಮಾಡಿದ್ರೆ 12 ದಿನ ಬೇಕು. ಎ ಮತ್ತು ಸಿ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲದು, ಅದನ್ನೇ ಕಂಡುಹಿಡಿ ಅಂದರೆ ಎಕ್ಸ್ ಬರ್ಕೊಳ್ತಾನೆ. ಆಮೇಲೆ ಇನ್ನೊಂದು ಕೊಟ್ಟಿದ್ದಾನೆ, 3 ಜನ ಒಟ್ಟಾಗಿ ಕೆಲಸ ಮಾಡಲಿಕ್ಕೆ 6 ದಿನ ಬೇಕು ಅಂತ ಕೊಟ್ಟಿದ್ದಾನೆ. ಯಾವಾಗಲೂ ನಾವು ಇದನ್ನು ಕಂಡುಹಿಡಿತಾ ಇದ್ವಿ, ಎ ಪ್ಲಸ್ ಬಿ ಪ್ಲಸ್ ಸಿ. ಬಟ್ ಇಲ್ಲಿ ಎ ಪ್ಲಸ್ ಬಿ 8 ದಿನ, ಬಿ ಪ್ಲಸ್ ಸಿ 12 ದಿನ, ಎ ಪ್ಲಸ್ ಸಿ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಇದನ್ನು ಕಂಡುಹಿಡಿಬೇಕು. ನೋಡ್ರಿ ಎ ಬಿ ಬಿ ಸಿ ಎ ಸಿ ಕೊಟ್ಟಾಗ 3 ಜನ ಸೇರಿ ಕೆಲಸ ಮಾಡೋ ದಿನಗಳ ಸಂಖ್ಯೆ ಹೆಂಗೆ ಕಂಡುಹಿಡಿತಾ ಇದ್ವಿ ಅಂದರೆ, ನೋಡ್ರಿ 3 ಜನ ಸೇರಿ ಕೆಲಸ ಮಾಡೋ ದಿನಗಳ ಸಂಖ್ಯೆ ಯಾವ ರೀತಿ ಕಂಡುಹಿಡಿತಾ ಇದ್ವಿ ಅಂದರೆ, ಈ 3 ಸಂಖ್ಯೆಯನ್ನು ನ್ಯೂಮರೇಟ್ರಲ್ಲಿ 8 ಹಾಕಿ ಬರಿತೀನಿ. 8 ಇಂಟು 12 ಇಂಟು ಗೊತ್ತಿಲ್ಲ ಎಕ್ಸ್ ಬರಿತೀನಿ, 8 12 ಎಕ್ಸ್ ಅಂತ. ಕೆಳಗಡೆ ಏನು ಮಾಡ್ತಿದ್ವಿ ಅಂದರೆ, ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ಮಲ್ಟಿಪ್ಲೈ ಮಾಡ್ತಿದ್ವಿ, 12 8 96 ಬರುತ್ತೆ. ಆಮೇಲೆ ಫಸ್ಟು ಸೆಕೆಂಡ್ ಆದಮೇಲೆ ಸೆಕೆಂಡು ಥರ್ಡ್ ಮಲ್ಟಿಪ್ಲೈ ಮಾಡಿರಿ, 12 x ಅಂದರೆ 12 x, ಇಲ್ಲೇ ಬರೆದು ಬಿಡೋಣ ನಾವು, 96 ಪ್ಲಸ್ 12 x ಸೆಕೆಂಡು ಥರ್ಡ್ ಮಲ್ಟಿಪ್ಲೈ ಮಾಡಿದ್ರೆ 12 x ಬರುತ್ತೆ, ಪ್ಲಸ್ ಥರ್ಡ್ ನಂಬರು ಫಸ್ಟ್ ನಂಬರು, ಇಲ್ಲಿ ಎಕ್ಸ್ ಇದೆ ಇಲ್ಲಿ 8 ಇದೆ, 8 x ಅಂದರೆ 8 x ಬರುತ್ತೆ. ಅರ್ಥ ಆಯ್ತಾ ಬರ್ಕೊಂಡಿದ್ದು? ಮೇಲುಗಡೆ 8 ಹಾಕಿ ಬರೀತಾ ಇದ್ದೀನಿ. ಆಮೇಲೆ ಇಲ್ಲಿ ಏನು ಚೇಂಜಸ್ ಅಂದರೆ, ಇಬ್ಬಿಬ್ರದ್ದು ಸೇರಿ ಕೆಲಸ ಮಾಡೋ ದಿನಗಳ ಸಂಖ್ಯೆ ಕೊಟ್ಟಿರೋದು 8 2 ಹಾಕಲೇಬೇಕು, ಅದು ಮರ್ತು ಬಿಟ್ರಿ ಅಂದರೆ ಆನ್ಸರ್ ರಾಂಗ್ ಆಗುತ್ತೆ. ಫಸ್ಟು ಸೆಕೆಂಡ್ ಮಲ್ಟಿಪ್ಲೈ ಮಾಡಿ 96, ಸೆಕೆಂಡು 12 x ಅಂದರೆ 12 x, ಥರ್ಡು ಫಸ್ಟ್ ಅಂದರೆ 8 x ಅಂದರೆ 8 x ಬರುತ್ತೆ. ಇವಾಗ ಏನು ಮಾಡ್ರಿ ಅಂದರೆ, ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಸೇರಿ ಕೆಲಸ ಮಾಡೋ ದಿನಗಳ ಸಂಖ್ಯೆ ಅವರೇ ಕೊಟ್ಟಿದ್ದಾರೆ, ಲೆಫ್ಟ್ ಸೈಡಲ್ಲಿ 6 ಹಾಕ್ಕೊಳ್ರಿ. ಇಲ್ಲಿ ನೋಡ್ರಿ 8 x 12 x 2 ಹಾಗೆ ಬರ್ಕೊಳ್ರಿ. ಕೆಳಗಡೆ ನೋಡ್ರಿ 96 ಹಾಗೆ ಬರ್ಕೊಂಡು 12 x + 8 x ಇವೆಲ್ಡ್ ಮಾತ್ರ ಕೊಡಕ್ಕೆ ಬರುತ್ತೆ, ಎಕ್ಸ್ ಟರ್ಮ್ಸ್ ಅವು. 12 x + 8 x ಅಂದರೆ 20 x ಆಗುತ್ತೆ. ಇವಾಗ ನೋಡ್ರಿ ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಕ್ಯಾನ್ಸಲ್ ಮಾಡ್ಬೋದು, 6 1 6, 6 2 12 ಕ್ಯಾನ್ಸಲ್ ಆಗುತ್ತೆ ಡೈರೆಕ್ಟಾಗಿ. ಇಲ್ಲಿ ಒಂದಿದೆಯಲ್ಲ ಈ ಡಿನಾಮಿನೇಟರ್ ಲೆಫ್ಟ್ ಸೈಡಿಗೆ ಬಂದರೆ 96 1 x 96 96 ಪ್ಲಸ್ 1 x 20 x ಅಂದರೆ 20 x ಆಗುತ್ತೆ. ರೈಟ್ ಸೈಡಲ್ಲಿ ನೋಡ್ರಿ 8 2 16 16 2 32 x ಅಂದರೆ 32 x ಆಗುತ್ತೆ. ನೋಡ್ರಿ ಇದು ಪ್ಲಸ್ 20 x, ರೈಟ್ ಸೈಡಿಗೆ ಬಂದರೆ ಮೈನಸ್ 20 x ಆಗುತ್ತೆ. 32 x 20 x ಮೈನಸ್ ಮಾಡಿರಿ, ಇನ್ನು 12 x ಉಳಿಯುತ್ತೆ. ಸಂಖ್ಯೆಯಲ್ಲಿ 96 ಉಳಿದಿದೆ, ಅದನ್ನ ಈ ಸೈಡ್ ಬರಿತೀನಿ. 12 1 12 8 96 ಕ್ಯಾನ್ಸಲ್ ಆಗಿ, 12 1 12 12 8 96 ಕ್ಯಾನ್ಸಲ್ ಆದರೆ 8 ಡೇಸ್ ಬರುತ್ತೆ. ಎಕ್ಸ್ ಅಂದರೆ ಇಲ್ಲಿ ಯಾರು ಅಂದರೆ, ಎ ಪ್ಲಸ್ ಬಿ ಇವರಿಬ್ಬರು ಸೇರಿ ಆ ಕೆಲಸವನ್ನು 8 ಡೇಸಲ್ಲಿ ಮಾಡ್ತಾರೆ ಅಂತ ಆಪ್ಷನ್ ಬಿನಲ್ಲಿದೆ, ದಟ್ ಈಸ್ ದ ರೈಟ್ ಆನ್ಸರ್. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಎ ಪ್ಲಸ್ ಬಿ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ, ಬಿ ಪ್ಲಸ್ ಸಿ ಕೊಟ್ಟಿದ್ದಾರೆ, ಎ ಪ್ಲಸ್ ಸಿ ಕೊಟ್ಟಿಲ್ಲ, ಎಕ್ಸ್ ಬರ್ಕೊಂತೀನಿ. ಆಮೇಲೆ 3 ಜನ ಸೇರಿ ಆ ಕೆಲಸವನ್ನು 6 ದಿನದಲ್ಲಿ ಮಾಡ್ತಾರೆ ಅಂತ ಕೊಟ್ಟಿದ್ದಾನೆ, ಇಲ್ಲಿ 6 ಬರ್ಕೊಂಡಿದ್ದೀನಿ. 3 ಜನ ಸೇರಿ ಕೆಲಸ ಮಾಡೋ ದಿನಗಳ ಸಂಖ್ಯೆ ಕಂಡುಹಿಡಿಯೋ ಮೆಥಡ್ ನೋಡ್ರಿ ಹೆಂಗೆ ಅಂದರೆ, ಈ 8 12 x 8 12 x ಬರ್ಕೊಂಡು 8 2 ಏನಂದರೆ, ಇಬ್ಬಿಬ್ಬರು ಸೇರಿ ಕೆಲಸ ಮಾಡೋ ದಿನಗಳ ಸಂಖ್ಯೆ ಕೊಟ್ಟಿರೋದ್ರಿಂದ 8 2. ಕೆಳಗಡೆ ಇದೇನು ಬಂತು ಅಂದರೆ, ಫಸ್ಟು ಸೆಕೆಂಡ್ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 12 8 96, ಸೆಕೆಂಡು ಥರ್ಡು 12 x 12 x, ಥರ್ಡು ಫಸ್ಟ್ 8 x 8 x. ಇವಾಗ ಇಲ್ಲಿ ಲೆಫ್ಟ್ ಸೈಡಲ್ಲಿ 6 ಯಾಕೆ ಬಂತು ಅಂದರೆ, 3 ಜನ ಸೇರಿ ಕೆಲಸ ಮಾಡೋ ದಿನಗಳ ಸಂಖ್ಯೆ ಅವರೇ ಕೊಟ್ಟಿದ್ದಾರೆ 6 ಅಂತ 6 ಬರ್ಕೊಂಡಿದ್ದಾನೆ. ಸೊ ನೋಡಿರಿ ಇಲ್ಲಿ 12 x + 8 x ಕೂಡಿದರೆ ಇದು 20 x ಆಗುತ್ತೆ. 6 1 6, ಇದು 6 2 12 ಕ್ಯಾನ್ಸಲ್ ಮಾಡ್ಬೋದು. ಈ ಡಿನಾಮಿನೇಟರ್ ಅದು ಈಕ್ವಲ್ಟಿಂದ ಲೆಫ್ಟ್ ಸೈಡಿಗೆ ಬಂದರೆ 8 ಆಗುತ್ತೆ, 1 x 96 96 ಪ್ಲಸ್ ಹಾಕೋಣ, 1 x 20 x 20 x. ಇಲ್ಲಿ 8 x 2 ಗುಣಿಸ್ರಿ 16 16 x 2 32 x ಅಂದರೆ 32 x ಆಗುತ್ತೆ. ಈ ಎಕ್ಸ್ ಟರ್ಮ್ನ ಒಂದು ಸೈಡ್ ತಗೊಂಬಂದ್ರೆ ಪ್ಲಸ್ 20 x, ಈ ಸೈಡ್ ಬಂದರೆ ಮೈನಸ್ 20 x ಆಗಿರುತ್ತೆ. 32 x 20 x ಮೈನಸ್ ಮಾಡಿದ್ರೆ 12 x ಬರುತ್ತೆ. 96 ಇದೆಯಲ್ಲ ಈ ಸೈಡ್ ಬರೀತೀನಿ, 12 1 12 8 96 ಕ್ಯಾನ್ಸಲ್ ಆಗಿ ಎಕ್ಸ್ ಈಕ್ವಲ್ಟು 8 ಬರುತ್ತೆ. ಎಕ್ಸ್ ಅಂದರೆ ಏನು, ಎ ಮತ್ತು ಸಿ ಇಬ್ಬರು ಸೇರಿ ಆ ಕೆಲಸವನ್ನು 8 ಡೇಸಲ್ಲಿ ಮಾಡ್ತಾರೆ ಅಂತ ಆಪ್ಷನ್ ಬಿನಲ್ಲಿದೆ, ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ನೋಡ್ರಿ ನೆಕ್ಸ್ಟ್ ಕ್ವಶನ್ ಇಲ್ಲಿ,
ಏನು ಒಂದು ಕೆಲಸವನ್ನು 4 ಗಂಟೆಗಳಲ್ಲಿ ಮಾಡುತ್ತಾನೆ ಅಂತಿದೆ ಅದೇ ಕೆಲಸವನ್ನು ಬಿ ಮತ್ತು ಸಿ ಯರು 3 ಗಂಟೆಗಳಲ್ಲಿ ಮಾಡುತ್ತಾರೆ ಎ ಮತ್ತು ಸಿ ಯರು 2 ಗಂಟೆಗಳಲ್ಲಿ ಮಾಡುತ್ತಾರೆ ಅಂತ ಕೊಟ್ಟಿದ್ದಾನೆ ಅಂದ್ರೆ ಬಿ ಒಬ್ಬನೇ ಈ ಕೆಲಸವನ್ನು ಎಷ್ಟು ಗಂಟೆಗಳಲ್ಲಿ ಅಥವಾ ಎಷ್ಟು ಸಮಯದಲ್ಲಿ ಮಾಡುತ್ತಾನೆ ಅಂತ ಪ್ರಶ್ನೆ ಕೇಳಿದರು ನೋಡಿ ಇದು ಜನವರಿ 5ನೇ ತಾರೀಕು ಒಂದು ಪಿಎಸ್ಐ ಎಕ್ಸಾಮ್ ನಡೆಯಿತು ಇದೇ ವರ್ಷ 2020 ಅಲ್ಲಿ ಆ ಎಕ್ಸಾಮ್ ಅಲ್ಲಿ ಕೇಳಿರೋ ಪ್ರಶ್ನೆ ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಕ್ಯಾಲ್ಕುಲೇಷನ್ ತುಂಬಾ ಈಸಿ ಇದೆ ಯಾಕೆಂದ್ರೆ ನೋಡ್ರಿ ನಾನು ಲಾಸ್ಟ್ ಟೈಮ್ ಅಂಡ್ ವರ್ಕ್ ಅಲ್ಲಿ ಇಂಡಿವಿಜುವಲ್ ಪರ್ಸನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದನಲ್ಲ ಆ ಕ್ಲಾಸ್ ನೀಟ್ ಅನ್ನು ನೋಡಿದರು ಈ ಪ್ರಾಬ್ಲಮ್ ನ ಈಸಿಯಾಗಿ ಆನ್ಸರ್ ಮಾಡ್ತೀವಿ ನೋಡ್ರಿ ನಾನು ಈ ತರ ಬರ್ಕೊಂಡಿನಿ ಏ ಒಬ್ಬನೇ ಒಂದು ಕೆಲಸ ಮಾಡ್ಲಿಕ್ಕೆ 4 ಅವರ್ಸ್ ಬೇಕು ಎ ಮತ್ತು ಸಿ ಅದು ಲಾಸ್ಟ್ ಇದೆ ಅದ್ರ ಕೆಳಗೆ ಬರ್ಕೊಂಡಿದ್ದೀನಿ ಯಾಕೆ ಅಂತ ಗೊತ್ತಾಗುತ್ತೆ ಎ ಮತ್ತು ಸಿ ಇಬ್ಬರು ಸೇರಿ ಕೆಲಸ ಮಾಡ್ಲಿಕ್ಕೆ 2 ಅವರ್ಸ್ ಬೇಕು ಅದೇ ಬಿ ಮತ್ತು ಸಿ ಅವರಿಬ್ಬರು ಸೇರಿ ಕೆಲಸ ಮಾಡಿದ್ರೆ 3 ಅವರ್ಸ್ ಬೇಕು ಹಾಗಾದ್ರೆ ಬಿ ಒಬ್ಬನೇ ಮಾಡಿದರೆ ಎಷ್ಟು ಟೈಮ್ ಬೇಕು ಅಂತ ಪ್ರಶ್ನೆ ಕೇಳಿದ್ದಾನೆ ನೋಡ್ರಿ ಸಿಂಪಲ್ ನಾನು ಏನು ಮಾಡ್ತೀನಿ ಅಂದರೆ ಈ ಕ್ವಶನ್ ಕೊಟ್ಟಾಗ ನಾನು ಇವೆರಡೂ ಮೊದಲು ಯೂಸ್ ಮಾಡ್ಕೊತೀನಿ ಎ ಕೊಟ್ಟು ಎ ಪ್ಲಸ್ ಸಿ ಕೊಟ್ಟದನ್ನು ಅಂದರೆ ಇದರಲ್ಲಿ ಸಿ ಕಂಡುಹಿಡಿಯಬಹುದು ನೋಡ್ರಿ ಇಬ್ಬರು ಸೇರಿ ಕೆಲಸ ಮಾಡ್ಲಿಕ್ಕೆ 2 ಅವರ್ಸ್ ಬೇಕು ಅದರಲ್ಲಿ ಎ ಒಬ್ಬನೇ ಮಾಡಿದ್ರೆ 4 ಅವರ್ಸ್ ಬೇಕು ಹಾಗಾದ್ರೆ ಸಿ ಒಬ್ಬನೇ ಮಾಡಿದರೆ ಎಷ್ಟು ದಿನ ಬೇಕು ಅಂತ ಕಂಡುಹಿಡಿಯಬೇಕು ಲಾಸ್ಟ್ ವಿಡಿಯೋ ಟೈಮ್ ಅಂಡ್ ವರ್ಕ್ ನೋಡಿದರೆ ಈ ಥರ ಕ್ವಶನ್ ಕೊಟ್ಟಾಗ ಹೆಂಗೆ ಸಾಲ್ವ್ ಮಾಡೋದಂತ ಸಿಂಪಲ್ ಹೇಳ್ಕೊಟ್ಟಿದ್ದಾನೆ ಎ ಪ್ಲಸ್ ಸಿ ಇದೆ ಇದರಲ್ಲಿ ಎ ಇದೆ ಅಂದರೆ ಸಿ ಕಂಡುಹಿಡಿಯಬೇಕು ಒಬ್ಬ ವ್ಯಕ್ತಿದ ಕೆಲಸ ಮಾಡೋ ದಿನಗಳ ಸಂಖ್ಯೆ ಕಂಡುಹಿಡಿಯಬೇಕು ಅಂದರೆ ಈ 4 ಮತ್ತು 2ನ ಮೇಲ್ಗಡೆ ಇಂಟು ಮಾಡಿ ಕೆಳಗಡೆ ಏನು ಮಾಡಬೇಕು ಮೈನಸ್ ಮಾಡಬೇಕು 4 ಮೈನಸ್ 2 ಅಂದರೆ 2 ಇಬ್ಬರೇ ವ್ಯಕ್ತಿಗಳಿದ್ದಾಗ ಎ ಪ್ಲಸ್ ಸಿ ಇವರಿಬ್ಬರೇ ತಗೊಂಡು ಮಾಡ್ತಾ ಇದ್ದಾನೆ ಈಸಿ ಆಗಲಿಕ್ಕೆ ನೋಡ್ರಿ ಎ ಇದೆ ಎ ಪ್ಲಸ್ ಸಿ ಇದೆ ಅಂದರೆ ಸಿ ಒಬ್ಬಂದು ಕಂಡುಹಿಡಿಬೇಕು ಅಂದರೆ ಇವೆರಡೂ ಸಂಖ್ಯೆಗಳನ್ನು ಇಂಟು ಮಾಡಿ ಕೆಳಗಡೆ 4 ಮೈನಸ್ 2 ಅಂದರೆ 2 ಬರುತ್ತೆ ಸೊ 2 ಕ್ಯಾನ್ಸಲ್ ಆಗುತ್ತೆ ಸಿ ಒಬ್ಬನೇ ಆ ಕೆಲಸ ಮಾಡಲಿಕ್ಕೆ 4 ಅವರ್ಸ್ ಬೇಕು ಅಂತ ಸೊ ನಾನು ಇದನ್ನ ಇಲ್ಲಿ ಸಿ ಬರಿತೀನಿ ಸಿ ಈಕ್ವಲ್ ಟು 4 ಅವರ್ಸ್ ನೋಡ್ರಿ ಇದಿಷ್ಟು ಡಾಟಾದಲ್ಲಿ ನೋಡ್ರಿ ಬಿ ಪ್ಲಸ್ ಸಿ ಇಬ್ಬರು ಸೇರಿ ಒಂದು ಕೆಲಸವನ್ನು 3 ಡೇಸಲ್ಲಿ ಮಾಡ್ತಾರೆ ಅದರಲ್ಲಿ ಸಿ ಒಬ್ಬನೇ ಆ ಕೆಲಸ ಮಾಡಿದ್ರೆ 4 ಅವರ್ಸ್ ಅಂತ ಗೊತ್ತಾಯ್ತು ಈಗ ಬಿ ಪ್ಲಸ್ ಸಿ ಸೇರಿ ಮಾಡಿದ್ರೆ 3 ಅವರ್ಸ್ ಬೇಕು ಸಿ ಒಬ್ಬನೇ ಆ ಕೆಲಸ ಮಾಡಿದ್ರೆ 4 ಅವರ್ಸ್ ಬೇಕಂದ್ರೆ ಬಿ ಒಬ್ಬನೇ ಆ ಕೆಲಸ ಮಾಡಿದ್ರೆ ಎಷ್ಟು ದಿನ ಬೇಕು ಅಥವಾ ಎಷ್ಟು ಟೈಮ್ ಬೇಕು ಅಂತ ಕಂಡುಹಿಡಿಯಬೇಕು ಅಂದರೆ ಈಗ ಹೇಳ್ಕೊಟ್ಟೆಲ್ಲ ಇದೇ ಮೆಥಡ್ ಫಾಲೋ ಮಾಡ್ರಿ ಇಬ್ಬರದ್ದು ಸೇರಿ ಟೈಮ್ ಕೊಟ್ಟು ಅದರಲ್ಲಿ ಒಬ್ಬಂದು ಗೊತ್ತಿದ್ದು ಇನ್ನೊಬ್ಬಂದು ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್ ಇವೆರಡೂ ಸಂಖ್ಯೆಗಳನ್ನು ಇಂಟು ಮಾಡಿ ಬರ್ಕೊಳ್ರಿ ನ್ಯೂಮರೇಟ್ರಲ್ಲಿ ಕೆಳಗಡೆ 4ಅಲ್ಲಿ 3 ಮೈನಸ್ ಮಾಡಿರಿ ಬಿಗ್ಗೆಸ್ಟ್ ನಂಬರಲ್ಲಿ ಸ್ಮಾಲೆಸ್ಟ್ ನಂಬರ್ ಮೈನಸ್ ಮಾಡಿರಿ 1 ಬರುತ್ತೆ ಯಾರಾದರೂ ಒಬ್ಬ ವ್ಯಕ್ತಿದ್ದು ಕಂಡುಹಿಡಿಬೇಕಂದ್ರೆ ಕೆಳಗಡೆ ಮೈನಸ್ ಮಾಡಿ ಬರೀಬೇಕು ಇವಾಗ ಕ್ಯಾನ್ಸಲ್ ಮಾಡಿರಿ 1ರಿಂದ ಏನು ಕ್ಯಾನ್ಸಲ್ ಮಾಡಿರಿ ಅವೇ ಸಂಖ್ಯೆ ಇರ್ತಾವೆ ಮಲ್ಟಿಪ್ಲೈ ಮಾಡಿರಿ 3 × 4 ಅಂದರೆ 12 ಬರುತ್ತೆ 3 × 4 = 12 ಅವರ್ಸ್ ನೋಡಿರಿ ಇಲ್ಲಿ ಆಪ್ಷನ್ ಸಿನಲ್ಲಿದೆ ದಟ್ ಈಸ್ ದ ರೈಟ್ ಆನ್ಸರ್ ಎಷ್ಟು ಸಿಂಪಲ್ ಇದೆ ಕ್ಯಾಲ್ಕುಲೇಷನ್ ಸೊ ಈ ಪಾಠನ ಡೀಟೇಲ್ ಆಗಿ ಎಲ್ಲ ವಿಡಿಯೋನ ಮಿಸ್ ಮಾಡ್ದಂಗೆ ನೋಡ್ತಾ ಬಂದರೆ ಏನು ಪ್ರಶ್ನೆ ಕೇಳಿದ್ರು ಆನ್ಸರ್ ಮಾಡ್ತೀರಿ ನೀವು ಅರ್ಥ ಆಯ್ತಾ ಸೊ ಸುಮಾರು ವಿದ್ಯಾರ್ಥಿಗಳ ಬೇಡಿಕೆ ಏನಂದರೆ ಸರ್ ಲಾಂಗ್ ವಿಡಿಯೋ ಮಾಡಿರಿ 1 ಅವರ್ ಕ್ಲಾಸ್ ಮಾಡಿರಿ ಅಂತಾರೆ ಬಟ್ ಈ ಸಮ್ಮರಲ್ಲಿ ಕ್ಲಾಸ್ ರೂಮಲ್ಲಿ ಭಾಳ ಹೊತ್ತು ನಿಲ್ಲಕ್ಕಾಗಲ್ಲ ಸೊ ಅದರಿಂದ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಲಾಂಗ್ ವಿಡಿಯೋಗಳನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೀವಿ ಸೊ ಇವತ್ತಿನ ಪಾಠ ನಿಮಗೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡ್ತಾ ಬನ್ನಿ ನೀವು ಹೆಚ್ಚೆಚ್ಚು ಶೇರ್ ಮಾಡ್ತಾ ಬಂದರೆ ಹೆಚ್ಚೆಚ್ಚು ವೀಡಿಯೋಸು ನಮ್ಮ ಅಕಾಡೆಮಿ ವತಿಯಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್